ಓಂ ಶಾಂತಿ. ನಾವೆಲ್ಲ ಆತ್ಮರು. ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಪರಮಧಾಮದಿಂದ ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ಪ್ರತಿ ದಿನದಂತೆ ಈ ದಿನವೂ ಸಹ ದಿನಾಂಕ 15/4/2024 ವಿಶೇಷವಾಗಿ ಈ ಭಾನುವಾರದ ಅವ್ಯಕ್ತ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ತಾವೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ಅವ್ಯಕ್ತ ಮುರಳಿಯ ಉದ್ದೇಶವೇ ಆಗಿದೆ ನಮ್ಮೆಲ್ಲರನ್ನೂ ಕೂಡ ಅವ್ಯಕ್ತ ಸ್ಥಿತಿಯಲ್ಲಿ ಕರೆದುಕೊಂಡು ಹೋಗುವುದು. ಅರ್ಥಾತ್ ವ್ಯಕ್ತದಿಂದ ಪರೇ ಮಾಡುವಂಥದ್ದು ವ್ಯಕ್ತ ಮತ್ತು ವ್ಯರ್ಥ. ವ್ಯಕ್ತ ಮತ್ತು ವ್ಯರ್ಥ ಇದೆರಡರಿಂದ ಪರೇ ಮಾಡುವಂತಹ ಮುಕ್ತ ಮಾಡುವಂತಹ ಒಂದು ಯೋಗ್ಯ ಸ್ಥಿತಿಯನ್ನು ಕೊಡಿಸುವಂತಹ ಚಿಂತನೆಯೇ ಈ ಅವ್ಯಕ್ತ ಮುರಳಿಯ ಉದ್ದೇಶ ಮತ್ತು ಈ ಚಿಂತನೆಯ ಉದ್ದೇಶವಾಗಿದೆ. ಹಾಗಾಗಿ ಈ ದಿನ ವಿಶೇಷವಾಗಿ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದರೆ ಎಲ್ಲವೂ ಕೂಡ ಉದ್ದೇಶ ಇದೇ ಆಗಿದೆ. ನಾವು ಮಕ್ಕಳು ಎಲ್ಲಿ ಎಡುತ್ತಾ ಇದ್ದೀವಿ, ಯಾವುದಕ್ಕೆ ನಾವು ಅಷ್ಟು ಗಮನ ಕೊಡಬಾರ್ದು ಅಷ್ಟು ಕೊಡ್ತಾ ಇದ್ದೀವಿ, ಯಾವುದಕ್ಕೆ ನಾವು ಸಮಯ ಕೊಡಬಾರ್ದು ಅಷ್ಟು ಕೊಡ್ತಾ ಇದ್ದೀವಿ, ಎಲ್ಲಿ ಮಕ್ಕಳ ಒಂದು ಸಮಯ ಶಕ್ತಿ ಹಾಳಾಗ್ತಾ ಇದೆಯೋ ಆ ಕಾರಣವನ್ನು ತಿಳಿಸಿ ಪರಿಣಾಮವನ್ನು ಕೊಡುವ ಪ್ರಯತ್ನವನ್ನು ಈ ಮುರುಳಿ ಪೂರ್ತಿಯಾಗಿ ಮಾಡಿದ್ದಾರೆ. ನಮ್ಮನ್ನು ವ್ಯರ್ಥ ಮುಕ್ತ ಮಾಡೋದು ಶಕ್ತಿಶಾಲಿ ಮಾಡುವ ಉದ್ದೇಶದಿಂದ ಅನೇಕ ವಿಚಾರಗಳನ್ನು ತಿಳಿಸ್ತಾ ಒಂದು ಸುಂದರವಾದ ವರದಾನವನ್ನು ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನದ ವರದಾನವಿದೆ, ವಿಘ್ನಕಾರಿ ಆತ್ಮವನ್ನು ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠವನ್ನು ಕಲಿಯುವಂತಹ ಅನುಭವಿ ಮೂರ್ತಿ ಭವ. ವಾಹ್! ಇದು ಆರಂಭದ ಹಂತದಲ್ಲಿರೋರಿಗೆ ಸ್ವಲ್ಪ ಟಫ್ ಅನಿಸುತ್ತೆ ಮತ್ತು ಅಷ್ಟು ರುಚಿಸೋದಿಲ್ಲ. ಹಣ್ಣು ಹೇಗೆ ಪಕ್ವಗೊಳ್ತಾ ತನ್ನ ಸುಗಂಧವನ್ನು ಹೊರಸೂಸುತ್ತೆ, ತನ್ನ ಪರಿಪಕ್ವತೆಯನ್ನು ತೋರಿಸುತ್ತದೆಯೋ ಹಾಗೆ ಆತ್ಮನಿಗೆ ಪೆಟ್ಟು ಬೀಳ್ತಾ ಬೀಳ್ತಾ ಪರಿಸ್ಥಿತಿಗಳ ಬಿಸಿಗೆ ಬೆಂದು 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 ಒಂದು ಗಟ್ಟಿಯಾದಂತಹ ಪರಿಪಕ್ವತೆ ನಮ್ಮಲ್ಲಿ ಬರುತ್ತೆ. ಆ ಥರ ಅನುಭವಿ ಆತ್ಮರಿಗೆ ಈ ಒಂದು ವರದಾನ ಒಂದು ಶೈನಿಂಗ್, ಒಂದು ಮೆರುಗನ್ನು ಕೊಟ್ಟಂತೆ ಇರುತ್ತೆ. ಇದು ಆರಂಭದ ಹಂತದವರು ಎಷ್ಟು ಬೇಗ ಈ ಒಂದು ಮಹಾವಾಕ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಿಡುತ್ತಾರೆಯೋ ಅಷ್ಟು ಅವರು ಅನುಭವಿ ಮೂರ್ತರು ಬಹಳ ಬೇಗ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತು ಬಾಬಾರವರೇ ತಿಳಿಸ್ತಾರೆ, ವಿಘ್ನಕಾರಿ ಆತ್ಮವನ್ನು ಶಿಕ್ಷಕ ಅಂತ ತಿಳಿದು ಅದರಿಂದ ಪಾಠ ಕಲಿಯುವಂತಹ ಅನುಭವಿ ಮೂರ್ತಿಗಳಾಗಿ. ಅಂದರೆ ಬಾಬಾರವರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಸಮಸ್ಯೆ ಎಲ್ಲಿದೆ ಇವ್ರದ್ದು.
ಇವರಿಗೆ ಜ್ಞಾನದ ಕೊರತೆ ಇದ್ದರೆ ನಾನು ಜ್ಞಾನ ಕೊಡಲಿಕ್ಕೆ ರೆಡಿ ಇದ್ದೀನಿ, ಇವರಿಗೆ ಯೋಗದ ಕೊರತೆ ಇದ್ದರೆ ಯೋಗ ಮಾಡಿಸ್ಲಿಕ್ಕೆ ರೆಡಿ ಇದ್ದೀನಿ, ಇವ್ರಿಗಿವತ್ತು ಪರಿಸ್ಥಿತಿ ಸರಿ ಇಲ್ಲ ಅಂತಂದರೆ ನಾಳೆ ಒಳ್ಳೆಯ ಪರಿಸ್ಥಿತಿ ಇರುವಂಥ ಸತ್ಯುಗವನ್ನು ಕೊಡ್ತೇನೆ, ಇವತ್ತು ಈ ಜನ್ಮದಲ್ಲಿ ಇವರಿಗೆ ಆರೋಗ್ಯ ಸರಿ ಇಲ್ಲ, ಮುಂದಿನ ಭವಿಷ್ಯವನ್ನು ಸರಿ ಮಾಡ್ತಾ ಇದ್ದೀನಿ, ಇವ್ರಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಮಾಡಲಿಕ್ಕೆ ಸ್ವಯಂ ಪರಮಾತ್ಮ ನಾನು ಬಂದಿದ್ದೀನಿ, ಸ್ಥೂಲವಾಗಿ ಸೂಕ್ಷ್ಮವಾಗಿ ಮತ್ತು ನಿರಾಕಾರವಾಗಿ. ಶರೀರಕ್ಕೇನು ಬೇಕು, ಮನಸ್ಸಿಗೇನು ಬೇಕು, ಆತ್ಮಕ್ಕೇನು ಬೇಕು, ಮೂರನ್ನೂ ರೀಫಿಲ್ಟರ್ ಮಾಡಿ ರೀಫಿಲ್ ಮಾಡಲಿಕ್ಕೇ ಬಾಬಾರವರು ಬಂದಿರುವಂಥದ್ದು. ಆದರೆ ಒಂದು ಹಂತದಲ್ಲಿ ನಮಗೆ ಜ್ಞಾನ ಇಲ್ಲ ಅನ್ನೋದು, ಅದು ಪ್ರಜ್ಞೆನೇ ಇರಲಿಲ್ಲ ನಮಗೆ, ನಮಗೆ ಸಾಕಿಷ್ಟು ಬದುಕಲಿಕ್ಕೆ ಎಷ್ಟು ಬೇಕಷ್ಟು ಸಿಕ್ಕಿದೆ, ಗುದ್ದಾಡಿಕೊಂಡು ನೂಕ್ಕೊಂಡು ತಳ್ಳಾಡಿಕೊಂಡು ಹೆಂಗೆ ಜೀವನ ಸಾಗಿಸ್ಬಿಡ್ತೀವಿ ಅಂತ. ಆದರೆ ಹಂಬಲ, ಯಾವ ಒಂದು ಸೃಷ್ಟಿಯ ಸತ್ಯ ಇದೆ ಅಥವಾ ಈ ಒಂದು ಸೃಷ್ಟಿಯ ಸೃಷ್ಟಿಕರ್ತನ ಸತ್ಯ ಇದೆ, ನನ್ನ ಅಂತರಾತ್ಮದ ಸತ್ಯ ಇದೆ, ಆ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಮತ್ತು ದಾಹ ಆಸಕ್ತಿ ಕೆಲವೇ ಕೆಲವು ಆತ್ಮರಿಗೆ ಇರುವಂಥದ್ದದು. ಅದು ಕೋಟಿಯಲ್ಲಿ ಕೆಲವರಿಗೆ, ಕೆಲವರಲ್ಲಿ ಕೆಲವರಿಗೆ ಮಾತ್ರ ಅದು ಒಂದು ಸಂಸ್ಕಾರಯುಕ್ತವಾದಂಥ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ, ಕುತೂಹಲವನ್ನು. ಮಿಕ್ಕಿರುವ ಆತ್ಮರೆಲ್ಲ ಬರೀ ಪಾತ್ರಕ್ಕಾಗಿ ಬಂದಿದ್ದೀವಿ, ಪಾತ್ರವನ್ನು ಮಾಡ್ತಾ ಇದ್ದೀವಿ, ಹೆಂಗೋ ನಡೆಯುತ್ತೆ, ಇದನ್ನು ತಿಳ್ಕೊಂಡು ಏನು ಮಾಡೋದಿದೆ, ತಿಳಿದೇ ಇದ್ದರೆ ಏನು ಮಾಡೋದಿದೆ, ಉಣ್ಣೋದು ಉಣ್ಣಬೇಕು, ದುಡಿಯೋದು ದುಡಿಬೇಕು, ಇದೆಲ್ಲ ತಿಳ್ಕೊಂಡ್ರೂ ಏನು ಊಟ ಸಿಗತ್ತಾ, ತಿಳಿದಿಲ್ಲ ಅಂತಂದ್ರೆ ಏನು ಹೊಟ್ಟೆ ತುಂಬಲ್ವ. ಈ ಒಂದು ಮಾರ್ಮಿಕವಾದಂಥ ಒಂದು ಬಹಳ ಅಗೂರವಾದಂಥ ಮಾತುಗಳನ್ನು ಹಾಡಿ ತೇಲಿಸ್ಕೊಂಡು ಜೀವನವನ್ನು ಸಾಗಿಸ್ತಾನೆ ಇರ್ತಾರೆ. ಆ ಥರದ ಆತ್ಮರಿಗೂ ಬಾಬರವ್ರು ಸಿಕ್ಕಿದ್ದಾರೆ, ಜ್ಞಾನ ಸಿಕ್ಕಿದೆ, ಏನೋ ಪರಿವಾರದಲ್ಲಿ ಬಂದಿದ್ದಾರೆ, ನಡೀತಾ ಇದ್ದಾರೆ ಅಂದರೆ ಅಂಥವರು 90% ಆತ್ಮರಿದ್ದಾರೆ ಜ್ಞಾನದಲ್ಲಿ ಬಂದಿರೋರ್ದು, ಹೊರಗಡೆಯವ್ರದ್ದಲ್ಲ ನಾನು ಹೇಳ್ತಾ ಇರೋದು. ಹೆಂಗೋ ನಡೀತಾ ಇತ್ತು ಜೀವನ, ಏನು ಭಗವಂತನೇ ಬೇಕು ಅಂತ ಇರಲಿಲ್ಲ, ಅಂತರಾತ್ಮ ತಿಳ್ಕೊಂಡು ಏನು ಮಾಡಬೇಕಾಗಿರಲಿಲ್ಲ, ಅಂಥ ಉತ್ಕಟ ಇಚ್ಛೆನೂ ಇರಲಿಲ್ಲ. ಸಿಕ್ಕಿದ್ದಾರೆ, ಏನೈತೀಗ ಸಿಕ್ಕಿದ್ದಾರೆ ಅಂದರೆ ಅವರಿಗೆ ಇಲ್ಲಿ ಕೊಡುವಂತಹ ಆತ್ಮದ ವಿಚಾರಗಳು, ಪರಮಾತ್ಮನ ವಿಚಾರಗಳು, ಸೃಷ್ಟಿಯ ರಹಸ್ಯಗಳು ರುಚಿಸುವುದಿಲ್ಲ ಅಷ್ಟೊಂದು ಅವರಿಗೆ, ಅದು ಬೇಕೇ ಇರಲಿಲ್ಲ ಅವರಿಗೆ. ಇದು ಔಟ್ ಆಫ್ ಸಿಲೆಬಸ್, ನಮಗೆ ಇದಕ್ಕೆ ಬೇಕಿದ್ದು ತಿಳ್ಕೊಂಡು ಏನು ಮಾಡೋದಿದೆ, ನಮಗೆ ಏನು ಬರಬೇಕು ಅದು ಬರಬೇಕಷ್ಟೆ. ಏನು ಬೇಕಾಗಿತ್ತು ಇವರಿಗೆ? ಆರೋಗ್ಯ ಬೇಕಾಗಿತ್ತು, ಶರೀರ, ಒಳ್ಳೆ ಶರೀರ ಇರಬೇಕಾಗಿತ್ತು, ಒಳ್ಳೆ ಸಂಬಂಧಗಳಿರಬೇಕು, ಮಸ್ತ್ ಮಜಾ ಮಾಡಲಿಕ್ಕೆ ಒಳ್ಳೆ ಪ್ರಕೃತಿ, ಒಳ್ಳೆ ವಾತಾವರಣ, ಚಂದ ಸೂಪರಾಗಿ ಎದ್ದು ಬಿಡಬೇಕಾಗಿತ್ತು, ಇಷ್ಟೇ ಬೇಕಿರೋದು. ಅದನ್ನು ತೊಗೊಂಡು ಏನು ಮಾಡೋದು? ಪರಮಾತ್ಮನ ತೊಗೊಂಡು ಏನು ಮಾಡೋದೈತಿ? ಅಂತರಾತ್ಮ ತೊಗೊಂಡು ಏನು ಮಾಡೋದೈತಿ? ಪರಮಧಾಮ ತೊಗೊಂಡು ನಾವೇನು ಮಾಡೋದೈತಿ? ನಮಗೆ ಬೇಕಿತ್ತು ಇಲ್ಲಿ ಒಂದು ಒಳ್ಳೆ ಶರೀರ, ಒಳ್ಳೆ ಆರೋಗ್ಯ, ಇಲ್ಲಿ ಸುಖ ಬೇಕು ನಮಗೆ. ಅಂದರೆ ಇಂದ್ರಿಯ ಸುಖದ ದಾಸರಾಗಿಬಿಟ್ಟಿದ್ವಿ ನಾವು. ನಾವು ಈ ಪ್ರಪಂಚ ಬಿಟ್ಟು ನಮ್ಮ ಮನೆಯೂ ಕೂಡ ನಮಗೆ ಬೇಕಿಲ್ಲ, ನಮ್ಮ ಆತ್ಮದ ತಂದೆನೂ ಬೇಕಿಲ್ಲ, ಆತ್ಮನೂ ಬೇಕಿರಲಿಲ್ಲ ನಮಗೆ. ಇಷ್ಟು ಹಿಂಸೆ ಆದರೂ ಕೂಡ ಎಂಥ ಕಲಿಯುಗದ ಇಷ್ಟು ರೌರವ ನರಕ ಅಂತ ತಿಳ್ಕೊಂಡವ್ರ ಮಧ್ಯನೂ ಕೂಡ ಇದೇ ಬೇಕಿರೋದು ಅವ್ರಿಗೆ, ಬೇರೆ ಏನು ಪರಮಾತ್ಮನೂ ಬೇಕಿಲ್ಲ. ಅಂಥವ್ರಿಗೆ ಎಷ್ಟು ಜ್ಞಾನ ಬಾಬಾರವರು ಕೊಡ್ತಾ ಹೋದರೂ ಕೂಡ ನೀವು ನಿರಾಕಾರಿಗಳಾಗಿ, ನಿರ್ವಿಕಾರಿಯಾಗಿ, ನಿರಹಂಕಾರಿಯಾಗಿ, ಕರ್ಮಾತೀತರಾಗಿ, ಇವೆಲ್ಲ ಮಾತುಗಳು ಅವ್ರಿಗೆಲ್ಲ ರುಚಿಸುತ್ತೆ. ಅವ್ರಿಗೆ ಬೇಕು ಶಬ್ದ, ಅವರಿಗೆ ಬೇಕು ಕರ್ಮ, ಅವರಿಗೆ ಬೇಕು ಪಾತ್ರ, ಅವರಿಗೆ ಬೇಕು ಇಂದ್ರಿಯ ಸುಖ, ಅವರಿಗೆ ಬೇಕು ಈ ಭೂತಗಳು, ಪಂಚಭೂತಗಳು. ಒಂದು ಕಡೆ ಬಾಬರವ್ರ ನಿರಾಕಾರದ ಬಗ್ಗೆ, ಕರ್ಮಾತೀತದ ಬಗ್ಗೆ, ಶಬ್ದಾತೀತದ ಬಗ್ಗೆ, ಸಂಕಲ್ಪಾತೀತದ ಬಗ್ಗೆ, ಫರಿಸ್ತ ಬಗ್ಗೆ, ಅವ್ಯಕ್ತ ಬಗ್ಗೆ, ಬೀಜರೂಪದ ಬಗ್ಗೆ, ಹೇ ಅದರಲ್ಲಿ ಏನೈತೆ? ಅದು ಅರ್ಥನೇ ಆಗಲ್ಲ. ಈ ಕೋಟಿಯಲ್ಲಿ ಕೆಲವೇ ಕೆಲವು ಆತ್ಮರಿಗೆ ಈ ಮಾತುಗಳು ಬೇಕು, ಉಳಿದ 99% 99% ಆತ್ಮರಿಗೆ ಈ ಆತ್ಮದ ಪಾಠಗಳು ರುಚಿಸೋದಿಲ್ಲ, ನಿರಾಕಾರದ ಬಗ್ಗೆ ರುಚಿಸೋದಿಲ್ಲ, ಈ ಅವ್ಯಕ್ತತೆಯ ಬಗ್ಗೆ ಅವರಿಗೆ ಏನು ಟೇಸ್ಟ್ ಸಿಗೋದಿಲ್ಲ. ಅವ್ರು ಏನಿದ್ರು ಎಲ್ಲಿ ಸುತ್ತೋರೋದು ಮತ್ತು ಇಲ್ಲೇ ಹುಡುಕೋರವರು, ಇದ್ರೊಳಗೆ ಸುಖ ಹುಡುಕೋರು, ಇದ್ರೊಳಗಡೆ ತಿಪ್ಪಿ ಕೆದರದಂಗೆ ಕೋಳಿ ಕೆದರಿ 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 ತಿಪ್ಪಿ ಕೆದರಿದ್ರೆ ಏನು ಬಂಗಾರ ಸಿಗೋದೈತಿ, ಏನು ಅಮೃತನ ಸಿಗುತ್ತಾ?
ಅದು ಸಂಜೆವರೆಗೂ ಕೆದರುತ್ತೆ, ಸಂಜೆವರೆಗೂ ಅದಕ್ಕೆ ಏನು ಸಿಗುತ್ತೋ ಅದೇನು ತಿನ್ನೋದು ಒಟ್ಟು ತಿಂತಾನೆ ಇರುತ್ತೆ, ಕೆದರ್ತಾನೆ ಇರುತ್ತೆ. ಕೆದರೋದು ಬಿಟ್ಟಿಲ್ಲ, ತಿನ್ನೋದು ಬಿಟ್ಟಿಲ್ಲ, ತುಂಬಿನೂ ಇಲ್ಲ ಹೊಟ್ಟೆ. ಹಾಗೆ ನಮ್ಮ ಜೀವನ ಅನ್ನೋದು ಈ ಕಲಿಯುಗದ ಈ ಗಲೀಜಾಗಿರುವ ಕೊಳತೋಗಿರುವ ಈ ಪಂಚಭೂತಗಳಲ್ಲಿ ನಾವು ಕೆದರ್ತಾನೆ ಇದ್ವಿ. ಇಲ್ಲಿದೇ ಬೇಕು ನಮಗೆ, ಇದೇ ಸುಖ ಬೇಕು, ಇದೇ ಸಂಬಂಧಗಳು, ಇದೇ ಆರೋಗ್ಯ. ಈ ಪ್ರಪಂಚದಲ್ಲಿ ಚೆನ್ನಾಗಿರಬೇಕಷ್ಟೇ, ಮೇಲೆ ಕರ್ಕೊಂಡು ಹೋಗ್ತೀನಿ ಬೇಡಪ್ಪ ಆದರೂ ಸವಾಸ ನಮಗೆ. ನೀನು ಅವ್ಯಕ್ತ ಆಗ್ಬಿಡಿ, ನಾನೇ ಯಾಕೆ ಆಗಲಿ, ನಾನು ಕಳ್ಕೊಂಬಿಡ್ತೀನಿ ಮತ್ತೆ ಅವ್ಯಕ್ತ ಆಗಿಬಿಟ್ರೆ ಇಲ್ಲಿ ಯಾರು ನೋಡೋರು ಮಜಾ? ಈ ಇಂಟ್ರೆಸ್ಟು, ಈ ಸೆಳೆತ, ಈ ಸಾಕಾರ ಪ್ರಪಂಚದ ಆಕರ್ಷಣೆ ಹೆಂಗಿದೆ? ಅದನ್ನು ವಿಕಾರಗಳಂತೂ ಸುಮ್ಮನೆ ಜ್ಞಾನಿಗಳಿಟ್ಟರೆ ವಿಕಾರಗಳೆಲ್ಲ ಇವರಿಗೆ ಅದು ಅಮೃತದ ಘಣಿಗಳು. ಅಷ್ಟು ಈ ಪ್ರಪಂಚ ಪಾತ್ರಗಳನ್ನು ಸೆಳೆದು ಬಿಟ್ಟಿದೆ, ಆತ್ಮರನ್ನು ಆಕರ್ಷಿತರನ್ನಾಗಿ ಮಾಡಿಬಿಟ್ಟಿದೆ. ಪರಮಧಾಮವನ್ನು ಪರಮಾತ್ಮನನ್ನು ಮರೆಸುವಷ್ಟು ಆಕರ್ಷಿತವನ್ನಾಗಿ ಮಾಡಿಬಿಟ್ಟಿದೆ ನಮಗೆ. ಅದಕ್ಕೆ ಸರಿ, ಪರಮಾತ್ಮನ ಉದ್ದೇಶ ಏನು? ನೀವು ಚೆನ್ನಾಗಿರ್ಬೇಕಪ್ಪ, ನೀವು ಖುಷಿಯಾಗಿರ್ಬೇಕು, ನೀವು ಪರಮಧಾಮದಲ್ಲಾದರೂ ಇರಿ, ಈ ಸಾಕಾರ ಪ್ರಪಂಚದಲ್ಲಾದರೂ ಇರಿ, ಒಟ್ಟಿನಲ್ಲಿ ನೀವು ಖುಷಿಯಾಗಿರಿ, ನಗನಗುತ್ತಾ ಇರಿ, ನೆಮ್ಮದಿಯಾಗಿರಿ. ಸರಿ ಆಯ್ತು, ಅಲ್ಲಿಗೆ ಬರೋಕೆ ಇಷ್ಟ ಇಲ್ಲ, ಆ ಮಾತುಗಳು ನಿಮಗೆ ಇಷ್ಟ ಆಗಲ್ಲ, ಕರ್ಮಾತೀತನೂ ಆಗಲ್ಲ, ಬೀಜ ರೂಪದಲ್ಲೂ ಬರಲ್ಲ, ಬಾಪ್ ಸಮಾನ ಆಗಲ್ಲ, ಅವ್ಯಕ್ತ ಆಗಲ್ಲ. ಸರಿ, ಸಾಕಾರ ಪ್ರಪಂಚ ನಿಮ್ಗೆ ಅಷ್ಟೊಂದು ಇಷ್ಟ ಅಲ್ವಾ, ಸ್ವರ್ಗನೇ ಬೇಕು, ಸರಿ ಕಳಿಸ್ತೀನಿ. ಆದರೆ ಈ ಸಂಗಮ ಯುಗದಲ್ಲಾದ್ರೂ ಒಂದಷ್ಟು ಅವ್ಯಕ್ತ ಸ್ಥಿತಿ ಮಾಡ್ಕೊಂಡು ಮೇಲೆ ಇರಿ. ವಾತಾವರಣ ಸರಿ ಇಲ್ಲ, ಬೆಂಕಿ ಬೀಳೋದಿದೆ, ಪ್ರವಾಹ ಬರೋದಿದೆ, ಭೂಕಂಪ ಆಗೋದಿದೆ. ನೀವು ಜಾಸ್ತಿ ಆಕರ್ಷಿತರಾಗಿ ಇಲ್ಲಿ ಕೂತ್ಕೊಂಡ್ರೆ ಇನ್ನು ಉಳಿಗಾಲ ಇಲ್ಲ ನಿಮಗೆ, ಸುಟ್ಟೋಗ್ಬಿಡ್ತೀರಿ, ಕರುಕಲಾಗಿ ಹೋಗ್ಬಿಡ್ತೀರಿ, ಇದ್ದಲಾಗಿ ಹೋಗ್ಬಿಡ್ತೀರಿ. ಇದ್ದಲಾದರೂ ಸಿಗುತ್ತೆ ಗುರುತು, ಗುರುತು ನಿಶಾನ್ ಇಲ್ದಂಗೆ ಆಗಿ ಹೋಗ್ಬಿಡ್ತೀರಿ. ನೀವೇನು ಅನ್ಕೊಂಡಿರ್ತೀರಿ, ನಿಮ್ಮ ಸಂಬಂಧಗಳೂ ಇರಲ್ಲ, ನಿಮ್ಮ ಸಂಪತ್ತು ಇರಲ್ಲ, ನಿಮ್ಮ ಸಂಪಾದನೆ ಇರಲ್ಲ, ನಿಮ್ಮ ಶರೀರ ಅಂತೂ ಸಿಗೋದೂ ಇಲ್ಲ. ಮತ್ತು ಏನಕ್ಕೆ ನೀವು ಸುಖ ಪಡೋದಿಲ್ಲಿ, ಇದ್ರ ಮೇಲೆ ಆಸಕ್ತಿ ಇಟ್ಕೊಂಡು ಕೂತ್ಕೊಂಡ್ರಿ? ಇನ್ನು ಎಷ್ಟು ಘೋರ ನರಕ, ಘೋರ ಸುಖ ದುಃಖವನ್ನು ನೀವು ಅನುಭವ ಮಾಡಬೇಕಾಗತ್ತೆ ಮುಂದೆ? ಅಟ್ಲೀಸ್ಟ್ ಈ ಸಮಯಕ್ಕಾದರೂ ವ್ಯಾಮೋಹ ಬಿಡಿ. ಮತ್ತೆ ಸತ್ಯಯುಗದಿಂದ ಹಿಡ್ಕೊಂಡು ವ್ಯಾಮೋಹದಲ್ಲಿ ಬರೋದಿದ್ದೇ ಇದೆ, ಅದನ್ನು ಇಷ್ಟಪಡೋದಿದ್ದೇ ಇದೆ, ಇಂದ್ರಿಯ ಸುಖ ಸಿಗೋದಿದ್ದೇ ಇದೆ. ನೀವು ಪರ್ಮನೆಂಟಾಗಿ ಪರಮಧಾಮದಲ್ಲಿ ಇರ್ತೀನಿ ಅಂದರೂ ಡ್ರಾಮಾ ಬಿಡಲ್ಲ. ಅಟ್ಲೀಸ್ಟ್ ಈ ಸಮಯದಲ್ಲಿ ಕೂತ್ಕೊಳ್ಳೋಕೆ ನಿಮ್ಗೆ ಅವಕಾಶ ಇತ್ತು. ಈ ಕ್ಷಣದಲ್ಲಾದರೂ ಒಂದಷ್ಟು ಮರೆತು ಬಿಟ್ಟು ನೆಮ್ಮದಿಯಾಗಿ ವಿಶ್ರಾಂತಿ ಮಾಡಿ ಆ ಮುಕ್ತ ಸ್ಥಿತಿಯನ್ನು, ಜೀವನ್ಮುಕ್ತ ಸ್ಥಿತಿಯನ್ನು, ಆ ಒಂದು ಅವ್ಯಕ್ತ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಒಂದು ಡೈಮಂಡ್ ಅವಕಾಶ ಇದು ಸಂಗಮ ಯುಗ. ಏನಿದೆ ಇದರೊಳಗಡೆ? ಸರಿ, ಇಲ್ಲಿಯ ತನಕ ಡ್ರಾಮಾನುಸಾರ ನೀವು ಮಾಡಲೇಬೇಕು. ನಾನು ಸುಮ್ಮನೆ ಇದ್ದೆ, ನಾನು ಕೂಡ ಬರಲಿಲ್ಲಪ್ಪ. ನೀವು ಸುಮ್ಮನೆ ಕರೆದಂಗೆ ಮಾಡಿದ್ರಿ, ನನಗೂ ಗೊತ್ತು ನೀವು ಯಾರು ಬರೋರಿಲ್ಲ. ಸುಮ್ಮನೆ ಬಾಬಾ ಭಗವಂತ 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 ನನಗೆ ಕರ್ಕೊಂಡು ಬಿಡು, ನನಗೆ ಕರ್ಕೊಂಡು ಬಿಡು. ಈಗ ನಿಜವಾಗ್ಲೂ ಕರ್ಕೊಳಕ್ಕೆ ಬಂದೀನಿ, ತಿರುಗು ನೋಡ್ತಾ ಇಲ್ಲ, ಓಡೋಗ್ತಾ ಇದ್ದೀರಿ. ನಾನು ಸುಮ್ಮನೆ ಕರೆದೆ, ನೀನ್ಯಾಕೆ ಬಂದೆ ಅಂತನ್ನೋರು ಭಾಳ ಜನ ಇದ್ದಾರೆ ಬಾಬರವ್ರಿಗೆ. ಸಾಕಾಗ್ಬಿಟ್ಟೈತಿ ಈ ಪ್ರಪಂಚ, ಬಂದುಬಿಡು ಭಗವಂತ ಕರ್ಕೊಂಡು ಬಿಡು, ದುಃಖದಲ್ಲಿ ಹೇಳೋ ಮಾತುಗಳು, ಡೈಲಾಗ್ಗಳು ಇವು ಸ್ಮಶಾನ ವೈರಾಗ್ಯತ್ರ. ನೀವು ಭಕ್ತಿ ಮಾರ್ಗದಿಂದ ಸಾಕಾಗೈತಿ ಸಾಕಾಗೈತಿ, ಮುಕ್ತಿ ಬೇಕು, ಇನ್ನೊಂದು ಮತ್ತೊಂದು, ಮತ್ತು ಯಾಕೆ ಆ ತೀರ್ಥ ಯಾತ್ರೆ, ಯಾಕೆ ಆ ಯಾಗ ಯಜ್ಞಗಳು, ಯಾಕಷ್ಟೊಂದು ಪ್ರದಕ್ಷಿಣೆಗಳು, ಯಾಕಷ್ಟೊಂದು ಅಭಿಷೇಕ ಮಾಡಿದ್ರಿ, ಯಾಕಷ್ಟು ಗುಡಿಗುಂಡಾರ ಕಟ್ಟಿದ್ರಿ, ಯಾಕಷ್ಟು ಅವ್ರ ಕಾಲು ಬಿದ್ದು ಇವ್ರ ಕಾಲು ಬಿದ್ದು ಇಷ್ಟೊಂದು ತಿರುಗಿ 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 ಬೆಳದಿ ಬೆಳದಿ ಬೆಂಡಾಗಿ ಹೋದ್ರಿ? ಮತ್ತೆ ನಾನೇ ಬೇಕಿಲ್ಲ ನಿಮಗೆ, ನಾನು ಬಂದಾಗಲ ನಾನು ಮುಕ್ತಿ ಕೊಡ್ತೀನಿ ಬನ್ನಿ ಅಂತ ಈಗ ಕರಿತಾ ಇದ್ದೀನಿ. ಪತ್ತನೆ ಎಲ್ಲ ಆಸಾಮಿಗಳು ಓಡ್ತಾನೆ ಇದ್ದಾರೆ, ಇನ್ನು ಇವ್ರು ಕಂಡ್ರೆ ನಮ್ಮನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಕರೋನಾ ಬಂದಾಗ ಲಸಿಕೆ ಹಾಕಾಗಿ ಹೆಂಗೆಂಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಕರೋನಾ ಟೆಸ್ಟಿಂಗ್ ಬಂದಾಗ, ಕರೋನಾ ಲಸಿಕೆ ಹಾಕುವಾಗ ಕೆಲವೊಂದು ಹೊಸದಾಗಿ ಭಯಗೊಂಡು, ಇನ್ನು ಸಿಕ್ಕರೆ ನಮಗೂ ಚುಚ್ತಾರೆ, ಇನ್ನು ಸುಕ್ಕರೆ ನಮಗೂ ಟೆಸ್ಟಿಂಗ್ ಮಾಡ್ತಾರಲ್ಲ, ಕ್ವಾರಂಟೈನ್ ಹೋಗಿತಾರೆ ಇವರು ಅಂತೇಳಿ ನಾಯ್ಡ ಕಡೆ. ಈಗ ಬಾಬರ್ ಅವರು ನಮ್ಮನ್ನು ಕ್ವಾರಂಟೈನಲ್ಲೇ ಇಟ್ಟಿರೋದು, ಹೊರಗಡೆ ಹೋಗಬೇಡಿ,
ಮುಟ್ಟಿದ್ರೂ ಕೂಡ ರೋಗ ಬರೋದಿದೆ, ಈಗ ಆಲ್ರೆಡಿ ನಿಮ್ಮಲ್ಲಿ ರೋಗ ಇದೆ, ನಿಮ್ಮ ರೋಗ ಬೇರೆಯವ್ರಿಗೂ ಹಚ್ಚಬೇಡಿ, ಬೇರೆಯವ್ರ ರೋಗ ನೀವು ತೊಗೊಳ್ಬೇಡಿ, ಸ್ವಲ್ಪ ಒಂದು ಸ್ವಲ್ಪ ದಿನ ವನವಾಸ ಕ್ವಾರಂಟೈನ್, ಯಾರ ಸಂಪರ್ಕದಲ್ಲೂ ಸಿಗಬೇಡಿ, ನೀವು ಯಾರ ಸಂಪರ್ಕಕ್ಕೂ ಬರಬೇಡಿ, ಹೊರಗಿನ ಪ್ರಪಂಚದಿಂದ ಮುಕ್ತವಾಗಿ ಒಳಗಡೆ ಇದ್ದು ಬಿಡಿ, ಏಕಾಂಗಿಯಾಗಿದ್ದು ಬಿಡಿ, ಏಕಾಂತವಾಗಿ ಇದ್ದು ಬಿಡಿ ಅನ್ನೋದೇ ಕ್ವಾರಂಟೈನ್. ಅದು ಸ್ಥೂಲವಾಗಿ ಮಾಡಿದರೂ ನೀವು ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ. ಹೊರಗಡೆ ಸ್ವಲ್ಪ ವಿಚಾರಗಳನ್ನು ಅರ್ಚಿಸಿದ್ರೆ ಅಂದರೆ ಬರೀ ವ್ಯರ್ಥ ಇದೆ, ಬರೀ ಗಲೀಜಿದೆ, ಬರೀ ಕೊಳಕಿದೆ, ಬರೀ ಅಪವಿತ್ರತೆ ಇದೆ, ಸಾಕು, ಇನ್ನು ಒಳಗಡೆ ಹೋಗ್ಬಿಡಿ. ಸುಮ್ಮನೆ ನೋಡಕ್ಕೆ ಬಂದರೂ ಸೋಂಕು ತಗಲುತ್ತೆ, ಈಗ ಹೊರಗಡೆ ಒಳಗಡೆ ಹೋಗ್ಬಿಡಿ. ಆತ್ಮದ ಸ್ಮೃತಿಯಲ್ಲಿ ಮುಳುಗಿ, ಪರಮಾತ್ಮನ ಸುಖದಲ್ಲಿ ಮುಳುಗಿ, ಪರಮಧಾಮದ ಆನಂದದಲ್ಲಿ ಮುಳುಗಿ, ಏಕಾಂಗಿಯಾಗಿ ಏಕಾಂತವಾಗಿ ಯಾವ ಜಗತ್ತಿನ ಎಲ್ಲ ಸಂಪರ್ಕಗಳಿಂದ ದೂರವಾಗಿ ಬಿಡಿ. ನಿಮ್ಮೊಳಗಡೆನೂ ಯಾವ ಸಂಪರ್ಕಗಳನ್ನು ಇಟ್ಟದಂಗೆ ಕಟ್ ಮಾಡಾಕ್ಬಿಡಿ. ಇದೇ ಕ್ವಾರಂಟೈನ್. ಆದರೆ ಆ ಟೈಮಲ್ಲಿ ಚೆಕ್ ಮಾಡಿ ಒಂದಷ್ಟು ಕ್ವಾರಂಟೈನ್ ಆಗ್ತೀವಿ, ಪಾಸಿಟಿವ್ ಬಂದರೆ ಇಲ್ಲ ನೆಗೆಟಿವ್ ಬಂದರೆ ಹುಷಾರಾಗಿರೋಕ್ಕೆ ಒಂದಷ್ಟು ಸಲಹೆ ಕೊಡ್ತೀವಿ ಅಂತ ಹೇಳಿದ್ರೆ ತಪ್ಪಿಸ್ಕೊಂಡು ಭಯ ಬಿದ್ದುಬಿಟ್ರೆ ಕ್ವಾರಂಟೈನ್ ಅಪ್ಪ ಅಂತ ಹೆಂಗೋ ಹಾಗೆ ಬ್ರಹ್ಮಕುಮಾರಿಸ್ ನೋಡಿದ ತಕ್ಷಣವೇ ತುಂಬ ಜನಕ್ಕೆ ಆಗೋಗ್ಬಿಡುತ್ತೆ, ಹಿಡ್ಕೊಂಡು ಇವರು ಕ್ವಾರಂಟೈನ್ ಹಾಕ್ಬಿಡ್ತಾರೆ. ಯಪ್ಪ ಈರುಳ್ಳಿ ಬೆಳ್ಳುಳ್ಳಿ ಬಿಡಬೇಕಂತ ಮಾರಯ್ಯ, ಆಗಲ್ಲ ನಮ್ಮ ಕೈಲಿ ಕೆಲಸ, ಹೊರಗಡೆ ಊಟ ಮಾಡೋದು ಬಿಡಬೇಕಂತ, ಇದೆಲ್ಲ ನಮ್ಮ ಕೈಲಿ ಎಲ್ಲ ಆಗೋ ಮಾತೈತಿ. ಬರೀ ಇಷ್ಟಕ್ಕೆ ಮುಗಿಯುತ್ತೆ ಇವಾಗ ಅಭಿ ಪಿಕ್ಚರ್ ಬಾಕಿ. ಇಲ್ಲಿ ಯಾರು ತಪ್ಪಿಸ್ಕೊತಾರಲ್ಲ, ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳಕ್ಕೆ, ಲಸಿಕೆ ತೊಗೊಳೋದಕ್ಕೆ ಒಂದು 4 ದಿನ ಕ್ವಾರಂಟೈನ್ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಇರೋದಕ್ಕೆ ಯಾರು ಇವಾಗ ತಪ್ಪಿಸ್ಕೊಳ್ತಾರಲ್ಲ, ಪರ್ಮನೆಂಟಾಗಿ ಯಾರು ಮುಟ್ಟಲಾರ್ದಂಗೆ ಎತ್ತಿ ಬಿಸಾಕೋ ಟೈಮ್ ಬರುತ್ತೆ. ಅವರನ್ನು ಮುಟ್ಟಿಸ್ಕೊಳ್ಳೋದಿಲ್ಲ ಯಾವತ್ತು, ಅವ್ರನ್ನ ಚೀತು ಅಂತ ಒಗೀತಾರೆ. ಆ ಪರಿಸ್ಥಿತಿಯಲ್ಲಿ ಬೇಕಾ ನಿಮಗೆ? ಇವಾಗ ಪರಮಾತ್ಮ ಕೊಡುವ ಮಾರ್ಗದರ್ಶನವನ್ನು ತೆಗೆದುಕೊಂಡು ಶಿಸ್ತಿನ ಜೀವನವನ್ನು ಮಾಡಿ ಒಂದಷ್ಟು ಸಂಯಮದಿಂದ ಇದ್ದು ಶ್ರೀಮತದಂತೆ ನಡೆದದ್ದೇ ಆದರೆ ನಿಮ್ಮ ಬದುಕು ಸುಂದರ, ನಿಮ್ಮ ಆರೋಗ್ಯ ಅಮರ. ಆದರೆ ಈ ಸ್ವಲ್ಪ ದಿನಗಳ ಕಾಲ ನಿಮ್ಮ ಹುಡುಗಾಟಕ್ಕೆ, ನಿಮ್ಮ ಭಯ, ನಿಮ್ಮ ತಾತ್ಸಾರ ನಿಮ್ಮ ಜೀವವನ್ನೇ ತೆಗೆದುಕೊಳ್ಳುತ್ತೆ. ಹಾಗೆ ಸಂಗಮ ಯುಗದ ಈ ಒಂದು ಸಮಯದಲ್ಲಿ ಯಾರು ಹುಡುಗಾಟಿಕೆ ಮಾಡ್ತಾರೆ, ತಾತ್ಸಾರ ಮಾಡ್ತಾರೆ, ಏನು ಮಾಡಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂತ ಹೊರಗಡೆ ಹಂಗೆ ನೋಡಿ ನೋಡಿಲ್ದಂತೆ, ಕೇಳಿ ಕೇಳಿಲ್ದಂತೆ ಓಡಾಡ್ತಾರೆ, ಅವರಿಗೆ ಮುಂದೆ ಗೊತ್ತಾಗತ್ತೆ. ಸ್ವಲ್ಪ ದಿನ ಸಂಯಮದಿಂದ ಇದ್ದಿದ್ರೆ, ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಬಿಡ್ರಿ ಅಂದರೆ ದೊಡ್ಡದಾಗಿ ನಾವು ಏನೇನೋ ಮಾತಾಡ್ತೀವಿ. ಅದೇ ಕರೋನಾ ಟೈಮಲ್ಲಿ ಹೊರಗಡೆ ಊಟ ಮಾಡಲಿಲ್ಲ ನಾವು. ಇವಾಗ ದಿನಕ್ಕೆ ಒಂದು 2 ಸಲ ಸ್ನಾನ ಮಾಡ್ಕೊಳ್ಳಿ, ಶಿಸ್ತಾಗಿರಿ ಅಂದರೆ ಅಯ್ಯೋ ಅದೆಲ್ಲ ಯಾರು ಮಾಡ್ತಾರೆ ಅಂತೀವಿ. ಅವಾಗ ಹಿಂಗೋಗಿ ಹಿಂಗೆ ಬಂದರೆ ಕೈ ತೊಳಿತೀವಿ 20 ಸಲ. ಅಂದರೆ ಇಲ್ಲಿ ಬಾಬಾರವ್ರು ಏನು ಶ್ರೀಮತ ಕೊಡ್ತಿದ್ದಾರೋ ಅದು ಅಲ್ಲಿ ಪ್ರಕೃತಿ ಮಾಡಿಸ್ತಾ ಇದೆ ಪ್ರಾಕ್ಟಿಕಲ್ಲಾಗಿ. ಆದರೂ ಮನುಷ್ಯ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಬಿಟ್ಟುಬಿಡಿ ಹೊರಗಿನವ್ರದ್ದು ನಮಗೆ ಕತೆ ಬೇಡ, ಒಳಗಿನವ್ರದ್ದು ನಾವು ಬಂದಿರೋರು, ಜ್ಞಾನದಲ್ಲಿರೋರು, ನಮಗೆ ಆತ್ಮ ಬೇಡ, ಪರಮಾತ್ಮ ಬೇಡ, ಪರಮಧಾಮ ಬೇಡ, ಪರಮಾನಂದ ಸುಖ ಬೇಡ, ಕರ್ಮಾತೀತ ಸುಖ ಬೇಡ, ಅತೀಂದ್ರಿಯ ಸುಖ ಬೇಡ, ಆತ್ಮದ ಆಳವಾದ ಅಧ್ಯಯನ ಬೇಡ, ಅನುಭೂತಿ ಬೇಡ, ಸಾಕ್ಷಾತ್ಕಾರ ಬೇಡ, ರಿಯಲೈಸೇಷನ್ ಬೇಡ, ಅದರ ಬಗ್ಗೆ ಆಳವಾಗಿ ಹೋಗ್ಲಿಕ್ಕೆ ಇಂಟ್ರೆಸ್ಟೇ ಇಲ್ಲ ನಮಗೆ. ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ? ನಾವು ಹುಡುಗಾಟಿಕೆ ಆಡ್ತಿದ್ವಿ, ಅವರು ಹೊರಗಡೆ ಇದ್ದು ನೆಗ್ಲಿಜೆನ್ಸ್ ಮಾಡಿಬಿಟ್ಟಿದ್ದಾರೆ, ತಾತ್ಸಾರ ಮಾಡಿಬಿಟ್ಟಿದ್ದಾರೆ ಅನ್ನೋದು. ಅವ್ರನ್ನಾದರೂ ಅಟ್ಲೀಸ್ಟ್ ಇವತ್ತಲ್ಲ ನಾಳೆ ದಾರಿಗೆ ಬಂದರೆ ಬರಬಹುದು, ಅವರು ಇವತ್ತಲ್ಲ ನಾಳೆ ಜ್ಞಾನ ಸಿಕ್ತು ಅಂದರೆ ಮತ್ತೆ ಅವ್ರು ಕರೆಕ್ಟ್ ಟ್ರ್ಯಾಕಲ್ಲಿ ಬರೋಕ್ಕೆ ಚಾನ್ಸ್ ಇರುತ್ತೆ. ಬಟ್ ನಾವು ದಾರಿ ತಪ್ಪಿದರೆ ಬರೋಕ್ಕಾಗಲ್ಲ. ಒಂದು ಸಲ ಜ್ಞಾನಿ ಆದಮೇಲೆ, ಒಂದು ಸಲ ಈ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂದಮೇಲೆ, ಬಹಳ ದೂರವರೆಗೆ ಬಂದಿದ್ದೀವಿ ಅಂದಮೇಲೆ, ಇವಾಗ ನಾವೇನಾದರೂ ನಮಗೆ ಆತ್ಮದ ಬಗ್ಗೆ ಪ್ರಜ್ಞೆ ಇಲ್ಲ, ಆತ್ಮದ ಸ್ಮೃತಿ ಕಡೆಗೆ ಗಮನ ಇಲ್ಲ,
ಆತ್ಮದ ಸ್ಥಿತಿ ಕಡೆಗೆ ಗಮನ ಇಲ್ಲ, ಅವ್ಯಕ್ತತೆಯ ಕಡೆಗೆ ಗಮನ ಇಲ್ಲ, ಪರಮಾತ್ಮನ ಪ್ರೀತಿ ಅನುಭವ ಮಾಡಲಿಕ್ಕೆ ಇಷ್ಟ ಇಲ್ಲ, ಪರಮಧಾಮದ ಒಂದು ಶಾಂತಿಯ ಸುಖವನ್ನು ನೋಡಲಿಲ್ಲ. ಇಲ್ಲೂ ಕೂಡ ಬಂದ ಅಮೃತ ವೇಡೆ, ನಮಾಶಾಮ್, ಮುರಳಿ, ಟೋಲಿ, ಇಷ್ಟೇ ಒಂದು ಸಂಪ್ರದಾಯದೊಳಗಡೆ ಬಂದು, ಸಂಪ್ರದಾಯನೇ ನನ್ನ ಜ್ಞಾನ, ನನ್ನ ಯೋಗ, ನನ್ನ ಧಾರಣೆ, ನನ್ನ ಸೇವೆ ಅಂದ್ಕೊಂಡು, ಅದು ಒಂದು ಜೀವನ ಪದ್ಧತಿ ಅಷ್ಟೇ. ನಾವು ಏನೆಲ್ಲ ಧಾರಣೆಗಳನ್ನು ಇಟ್ಕೊಂಡಿದ್ದೀವಿ, ಬೆಳಗ್ಗೆ ಅಮೃತ ವೇಳೆಯಿಂದ ರಾತ್ರಿ ಮಲಗುವವರೆಗೂ ಸ್ಥೂಲವಾದ ಯಾವೆಲ್ಲ ನಿಯಮಗಳಿದೆ, ಅದು ಒಂದು ಜೀವನ ಪದ್ಧತಿ. ಒಬ್ಬ ಬ್ರಾಹ್ಮಣ ಜ್ಞಾನಿಯ ಅಥವಾ ಬ್ರಹ್ಮಕುಮಾರ ಬ್ರಹ್ಮಕುಮಾರಿ ಒಂದು ಜೀವನ ಪದ್ಧತಿಯ ಒಂದು ಸಿಲಬಸ್, ಟೈಮ್ ಟೇಬಲ್ ಅಷ್ಟೇ. ಅದು ಸಾಧನೆ ಅಲ್ಲ ನಂಬುದು, ಅದು ಪುರುಷಾರ್ಥನೂ ಅಲ್ಲ, ಜಸ್ಟ್ ಅದು ಒಂದು ಶಿಸ್ತು. ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ ಹಾಕ್ಕೊಳ್ಳೋದು, ನೀಲ್ ಕಟ್ ಮಾಡ್ಕೊಳ್ಳೋದು, ಏರ್ ಕಟ್ ಮಾಡ್ಕೊಳ್ಳೋದು, ಏರೈಲ್ ಹಾಕ್ಕೊಂಡಿರೋದು, ಟೀತ್ ಬ್ರಷ್ ಮಾಡೋದು, ಇದೆಲ್ಲ ಚೆಕ್ ಮಾಡ್ತಾರೆ, ಇದೆಲ್ಲ ಕಂಪಲ್ಸರಿ ಅಂತಾರೆ. ಟೈ ಹಾಕ್ಕೋಬೇಕು, ಶೂಸ್ ಹಾಕ್ಕೋಬೇಕು, ಅದು ಸ್ಟಡಿ ಅಲ್ಲ ಅದು. ಅದು ಯಾವುದು ನಾಳೆ ಪರೀಕ್ಷೆಯಲ್ಲಿ ಬರೋದಲ್ಲ ಅದು. ಅದು ಒಂದು ಶಾಲೆಯ ಶಿಸ್ತನ್ನು ಪ್ರತಿಬಿಂಬಿಸಲಿಕ್ಕೆ ಇರಬೇಕಾದಂಥ ಒಂದಷ್ಟು ನಿಯಮಗಳಷ್ಟೇ. ಹೇಗೋ ಹಾಗೆ ಒಂದು ಧರ್ಮವನ್ನು, ಒಂದು ಸಂಸ್ಥೆಯನ್ನು ಪ್ರತಿನಿಧಿಸಲಿಕ್ಕೆ ಇರತಕ್ಕಂಥ ನಿಯಮಗಳೇ ಹೊರತಾಗಿ ಇದು ಪುರುಷಾರ್ಥನೂ ಅಲ್ಲ, ನಾಳೆ ಇದು ಯಾವುದು ಪರೀಕ್ಷೆನೂ ಅಲ್ಲ ನಮಗೆ. ಆ ನಿಯಮಗಳು ಮಾಡಿಬಿಟ್ರೆ ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ನೀವೇನಾದರೂ ಇವತ್ತು ಅಂದ್ಕೊಂಡಿದ್ರೆ ನಾಳೆ ದಿನ ಪೆಟ್ಟು ಬಹಳ ತಿನ್ನಬೇಕಾಗುತ್ತೆ. ಮತ್ತೂ ಬರೀ ಪಾತ್ರದ ಅಭಿಮಾನ, ಪಾತ್ರದ ಮಾತುಗಳು, ಪಾತ್ರದ ಭಯ, ಈ ಶಬ್ದದಲ್ಲಿ ಇರೋದೇ ಇಷ್ಟ. ಇಲ್ಲಿ ಬಂದ ಮೇಲೂ ಕೂಡ ಹೊರಗಡೆ ಇದ್ದಾಗ ಮಾತಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಶಬ್ದದ ಪ್ರಪಂಚ. ಇಲ್ಲಿ ಮಾತಾಡದೇ ಇದ್ದರೆ ಏನೂ ಕೆಲಸಗಳಾಗಲ್ಲ, ಕೆಲಸ ಆಗೋದಿರಲಿ, ವ್ಯವಹಾರಕ್ಕೆ ತಕ್ಕಂಗೆ ಮಾತಾಡೋದು ಬಿಟ್ಬಿಡಿ. ಮಾತಾಡಿಲ್ಲ ಅಂದರೆ ಮನೆಯವರೇ ನಿಮ್ಮನ್ನ ಹತ್ರಕ್ಕೆ ಸೇರಿಸಲ್ಲ, ಅಕ್ಕಪಕ್ಕದವ್ರ ಹತ್ರಕ್ಕೆ ಸೇರಿಸಲ್ಲ, ಸಮಾಜ ಹತ್ರಕ್ಕೆ ಸೇರಿಸಲ್ಲ, ನಿಮ್ಮನ್ನು ಒಂಟಿ ಮಾಡಿ ಏಕಾಂಗಿಯಾಗಿ ಬಿಸಾಕ್ಬಿಡುತ್ತೆ ಪ್ರಪಂಚ. ಯಾಕೆ ಮಾತಾಡಲಿಲ್ಲ ಅಂದರೆ ಇದು ಮಾತಿನ ಪ್ರಪಂಚ, ಇಲ್ಲಿ ಮಾತಾಡಬೇಕು, ಮಾತಾಡಬೇಕು, ಮಾತಾಡಬೇಕು ಅಷ್ಟೇ ಅವ್ರಿಗೆ ಬೇಕಿರೋದು. ಶಬ್ದದ ಪ್ರಪಂಚದಲ್ಲಿ ಒಂದು ಶಬ್ದ, ಇನ್ನೊಂದು ಕರ್ಮದ ಪ್ರಪಂಚದಲ್ಲಿ ಕರ್ಮ. ಏನಾದರೂ ಮಾಡ್ತಿರ್ಬೇಕು ಅವನು, ಅವನಿಗೆ ಕೆಟ್ಟದ್ದೋ ಒಳ್ಳೆಯದೋ ಒಟ್ಟು ಸಂಪಾದನೆ ನಡೀತಿರ್ಬೇಕಿಲ್ಲ. ಅವನು ಸಂಪಾದನೆ ಚೆನ್ನಾಗಿತ್ತ ನೋಡ್ತಾರೆ, ಮಾತಾಡಿಸ್ತಾರೆ. ಸಂಪಾದನೆ ಇಲ್ವಾ, ನೀನು ವೇಸ್ಟ್ ಬಾಡಿ, ಬೇರೆ ಏನು ಮಾಡ್ತಾ ಇದೀಯ, ಅದು ನನಗೆ ಸಂಬಂಧ ಇಲ್ಲ. ಸಂಪಾದನೆ ಬರೋದೇನಾದರೂ ಮಾಡಿದರೆ ಕರ್ಮ ಅಷ್ಟೇ ಅವರಿಗೆ, ಕಾಯಕ ಅದು. ಎಂಥ ಮಜೆ ಇದೆ. ಯಾವುದೋ ಒಂದಷ್ಟು ಕೋರ್ಸ್ಗಳನ್ನು ಕೊಟ್ಕೊಂಡು, ಪಾಂಪ್ಲೆಂಟ್ಗಳನ್ನು ಹಂಚಿ, ಒಂದು ಕಂಪ್ನಿ ಮಾಡಿಕೊಂಡು, ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು, ಅವರಿಂದ ಫೀಸ್ ಕಿತ್ಕೊಂಡು, ಅವ್ರಿಗೇನೋ 4 ಅಕ್ಷರ ಕಲಿಸ್ಕೊಡ್ತೀನಿ ಅಥವಾ ಅವ್ರಿಗೇನೋ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡಿಬಿಡ್ತೀನಿ ಅಂತ 100,000,000 ಕಿತ್ಕೊಂಡು ಟ್ರೈನಿಂಗ್ ಕೊಟ್ಟು ನಾನು ಮಾಡಿದರೆ ನಾನು ಬಿಗ್ ಬಿಸ್ನೆಸ್ ಮ್ಯಾನ್, ಬಿಗ್ ಕಾಯಕಯೋಗಿ. ಏ, ಅವ್ರು ಬೆಸ್ಟ್ ದುಡಿತಾರೆ, ಅವರು ದುಡಿತಾರೆ, ಅವ್ರು ಸಂಪಾದನೆ ಮಾಡ್ತಾರೆ. ಅದೇ ಬಿನಾ ಕಂಪ್ನಿ, ಬಿನಾ ಫೀಸ್, ಅಲ್ಲೂ ಪಾಂಪ್ಲೆಂಟ್ ಮಾಡಿಸ್ತೀನಿ, ಅಲ್ಲೂ ಹಂಚ್ತೀನಿ, ಅಲ್ಲಿನೂ ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ, ಅವ್ರ ಹತ್ರ ಬಂದಾಗ ಅವರಿಗೆ ಫ್ರೀಯಾಗಿ ಎಜುಕೇಟ್ ಮಾಡ್ತೀನಿ, ಅವ್ರನ್ನ ಡೆವಲಪ್ ಮಾಡ್ತೀನಿ. ನನ್ನ ಹತ್ರ ಖಾಲಿ ಇದೆ, ಏನೂ ಇಲ್ಲ, ಅವ್ರ ಹತ್ರ ಏನೂ ತೊಗೊಳ್ತಾ ಇಲ್ಲ. ಅವನೇನು ಮಾಡ್ತಾನೆ ರೀ, ಕೆಲಸ ಇಲ್ಲ, ಏನಾದರೂ ಹೊಟ್ಟೆ ಬದುಕೋದಕ್ಕೆ ಮಾಡಬೇಕು. ಇವೆಲ್ಲ ಮಾಡ್ಕೊಂಡು ತಿಂದರೆ ಹೆಂಗೆ ನೀವು, ಹೆಂಗೆಲ್ಲ ಮಾಡಿದ್ರೆ ಹೆಂಗೆ? ಅದೇ ಸೇಮ್ ದುಡ್ಡು ತೊಗೊಂಡುಬಿಟ್ರೆ ಅವನು ಬೆಸ್ಟ್ ವರ್ಕರು, ಬೆಸ್ಟ್ ಕಾಯಕ ಯೋಗಿ ಈ ಪ್ರಪಂಚ ನೋಡ್ತಾ ಇರೋದು. ಅದೇ ಕೆಲಸ ಫ್ರೀಯಾಗಿ ಸಮಾಜಕ್ಕೆ ಏನಾದರೂ ಮಾಡೋಣ, ಒಂದು ನನ್ನ ಹತ್ರ ಇರುವಂಥ ವಿದ್ಯೆಯನ್ನು ಹಂಚಿಕೊಳ್ಳೋಣ, ಸಮಾಜಕ್ಕಾಗಿ ಬಳಸೋಣ ಅಂತ ಬಂದರೆ ದುಡಿಯೋಕ್ಕೇನು ಮಾಡ್ತೀರಿ, ಹೊಟ್ಟೆಗೆ ಏನು ಮಾಡ್ತೀರಿ? ಅರೆ, ಇದೇ ಕೆಲಸವನ್ನು ಅವನು ಬಿಸ್ನೆಸ್ ಥರ ಮಾಡಿದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದ, 100,000,000 ಸಂಪಾದನೆ ಮಾಡ್ಬೋದಾಗಿತ್ತು, ಅದನ್ನು ಬಿಟ್ಟು ಇದನ್ನು ಮಾಡ್ತಿದ್ದ ಅಂದರೆ ಹೊಟ್ಟೆಗೆ ಏನು ಮಾಡ್ತಿದ್ಯಾ ಅಂತೀಯಲ್ಲ ನೀನು. ಏನು ಉತ್ತರ ಕೊಡ್ತೀರಿ ಇದಕ್ಕೆ? ಕಾಯಕ ಅಂದ್ರೇನು, ಸಂಪಾದನೆ ಬರೋದು ಏನಾದರೂ ಮಾಡೋ, ತಲೆ ಒಡೆಯೋದಾದ್ರೂ ಸರಿ, ತಲೆ ಹಿಡಿಯೋದಾದ್ರೆ ಅವ್ನು ಬೆಸ್ಟ್ ರೀ, ಭಾರಿ ದುಡಿತಾನೆ ರೀ, ಭಾರಿ ಮಕ್ಕಳು ಭಾರಿ ದುಡಿತಾರೆ, ಅವರು ಮನೆ ಕಟ್ಸಿಬಿಟ್ರು, ಕಾರ್ ತೊಗೊಂಬಿಟ್ರು, 100,000,000 ಸಂಪಾದನೆ ಮಾಡ್ತಾನೆ ರೀ. ಹೋದ ವರ್ಷ ಅಲ್ಲಿ ಸೈಟ್ ಹಿಡಿದಿದ್ದೆ, ಈ ವರ್ಷ ಇಲ್ಲಿ ಹಿಡಿದಿದ್ದಾನೆ. ಅವನು ಏನು ಮಾಡ್ತಾನೋ, ಎಂತ ಮಾಡ್ತಾನೋ ಬೇಕಾಗಿಲ್ಲ.
ಸಂಪಾದನೆ ಇದ್ದರೆ ಅವನು ಬೆಸ್ಟ್ ವರ್ಕರ್. ಇಲ್ಲಿ ಕಾಯಕ ಯೋಗಿಯವರು, ಕರ್ಮ ಮಾಡುವವರು. ಅದನ್ನೇ ಫ್ರೀಯಾಗಿ ಸಮಾಜಕ್ಕಾಗಿ ಮಕ್ಕಳಿಗಾಗಿ ಅಂತ ಹುಚ್ಚುತನದಿಂದ ಏನೂ ಬೇಡ ಏನೂ ಬೇಡ ಅಂತ ತ್ಯಾಗ ಮಾಡೋಕೆ ಹೋಗ್ಬಿಟ್ರೆ ನೀನೊಬ್ಬ ವೇಸ್ಟ್ ಬಾಡಿ. ಅವನ ಕೆಲಸ ಇಲ್ಲ, ಅವನು ಸೋಂಬೇರಿ. ಅದರಿಂದ ಏನು ಹೊಟ್ಟೆ ತುಂಬುತ್ತಾ? ಮತ್ತು ಹೊಟ್ಟೆಗೇನಾದರೂ ಮಾಡಬೇಕು ಅವನು, ಮತ್ತೆ ಅಷ್ಟೆಲ್ಲ ಮಾಡಿ ಮತ್ತೆ ಹೊಟ್ಟೆಗೇನೋ ಬೇರೆ ಮಾಡ್ಕೋಬೇಕಂತ, ಅದು ಫ್ರೀ ಮಾಡೋದಲ್ಲದೆ. ಅಂದರೆ ಸಮಾಜ ಯಾವ ಮಟ್ಟಕ್ಕೆ ನಮ್ಮನ್ನು ನೋಡಲಿಕ್ಕೆ ರೆಡಿ ಇದೆ ಅಂತಂದರೆ, ಇವ್ರು ಕೆಲಸ ಇರೋರು ಅಂತ ಯಾರಿಗೆ ಹೇಳುತ್ತಂದ್ರೆ ಅವನು ಏನಾದರೂ ಮಾಡಲಿ, ಮನೆಗೆ ತಂದು ಹಾಕ್ತಿದ್ದಾನ, ಸಂಪಾದನೆ ಇದೆಯಾ ಅವನು ಕೆಲಸ ಮಾಡೋನು, ಸಂಪಾದನೆ ಇಲ್ವಾ ಅವನು ಜಗತ್ ಕಲ್ಯಾಣ ಸಾವಿರ ಮಾಡಲಿ, 24 ಗಂಟೆ ಅವ್ನು ದುಡಿತಾನೇ ಇರಲಿಬೇಕಾದ್ರೆ ಅವನ ಕೆಲಸ ಇಲ್ಲರಿ, ಅವನು ಸೋಂಬೇರಿ ರೀ, ಅವನಿಗೇನು ಗೊತ್ತಿಲ್ಲರಿ, ಹುಚ್ಚ ಅವನು ಅಂದ್ಬಿಡುತ್ತೆ ಈ ಸಮಾಜ. ಅಂದರೆ ಈ ಶಬ್ದದ ಪ್ರಪಂಚದಲ್ಲಿ ಶಬ್ದನೇ ಬೇಕು, ಕರ್ಮದ ಪ್ರಪಂಚದಲ್ಲಿ ಸಂಪಾದನೆ ಕೂಡ ಕರ್ಮ ಬೇಕು. ಕಲಿಯುಗಕ್ಕೆ ಒಟ್ಟು ಕರ್ಮ ಬೇಕು. ನೀನೊಬ್ಬ ತ್ಯಾಗಿಯಾಗಿ ಸನ್ಯಾಸಿಯಾಗಿ ಉಪದೇಶ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಜ್ಞಾನಿಯಾಗಿರ್ತೀನಿ, ಬೇರೆಯವರಿಗೆ ಒಂದಷ್ಟು ಪರಿವರ್ತನೆ ಮಾಡ್ತೀನಿ ಅನ್ನೋ ಹುಚ್ಚುತನಕ್ಕೆ ಹೋದರೆ ನಿನಗೆ ಕೆಲಸ ಇಲ್ಲ, ನೀನು ಸೋಂಬೇರಿ, ಮಾಡೋಕ್ಕಾಗಲ್ಲ, ನಿನ್ನ ಸಂಪಾದನೆ ಇಲ್ಲ, ಒಟ್ಟಿಗೇನು ಮಾಡ್ತೀಯಾ? ಇಷ್ಟು 3 ಹೊತ್ತು ಹೊಟ್ಟೆಗೆ ಅಷ್ಟು ದುಡಿಬೇಕಂತೆ. ಇವನು ಅಷ್ಟು ದುಡಿದ್ರೆ 3 ಹೊತ್ತು ಹೊಟ್ಟೆಗೆ ಸಿಗಲ್ವ ಹೇಳಿ? 3 ಹೊತ್ತು ಊಟ ಹಾಕಲ್ವ ಭಗವಂತ ಹೇಳು? ಜಗತ್ತಿನ ಸೇವೆ ಅಂತ ಮಾಡುವಂಥ ಜಗದೀಶನ ಪಾತ್ರದಲ್ಲಿರುವಂಥವನಿಗೆ 3 ಹೊತ್ತು ಊಟ ಸಿಗಲ್ವಂತೆ? ಇವರು 3 ಇಂಚಿನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಷ್ಟು ದುಡಿತವರಂತೆ. ಅವ್ರದೇ ಸರಿ ಮತ್ತೆ. ಅಂದರೆ ಇದೆಲ್ಲ ಯಾಕೆ ನಾನು ಇಷ್ಟೊಂದು ಅರ್ಥ ಮಾಡಿಸ್ಲಿಕ್ಕೆ ಅಥವಾ ವಿಸ್ತಾರದಲ್ಲಿ ಬರ್ತಾ ಇದ್ದೀನಿ, ಆ ಪಾಯಿಂಟ್ ಮೇನ್ ವರದಾನವನ್ನು ತಗೊಳ್ತಾ ಇಲ್ಲ ನಾನು, ಯಾಕೆ ಇದೆಲ್ಲ ಸುತ್ತ ಹೆಣಿತಾ ಇದ್ದೀನಿ ಅಂದರೆ, ಭಗವಂತನ ನಿರೀಕ್ಷೆ ಏನಿದೆ ನಾವೇನು ಮಾಡೋಕೆ ಹೊರಟಿದ್ದೀವಿ? ಭಗವಂತನ ನಿರೀಕ್ಷೆ ಏನಿತ್ತು? ಸಾಕು ಈ ಪ್ರಪಂಚ, ಮಕ್ಕಳು ಇಲ್ಲಿ ತನಕ ಸಾಕಷ್ಟು ನೊಂದಿದ್ದಾರೆ, ಬೆಂದಿದ್ದಾರೆ, ವಿಸ್ಮೃತಿಯಲ್ಲಿದ್ದಾರೆ, ಸ್ವತಃ ಆತ್ಮ ಆದರೂ ಆತ್ಮದ ಸುಖ ನೋಡಲಿಲ್ಲ, ಆತ್ಮದ ಸ್ವಧರ್ಮ ನೋಡಲಿಲ್ಲ, ಆತ್ಮದಲ್ಲಿರುವ ಪವಿತ್ರತೆ ನೋಡಲಿಲ್ಲ, ಆತ್ಮದಲ್ಲಿರುವ ಶಕ್ತಿ ಅನುಭವ ಮಾಡಲಿಲ್ಲ, ಶಾಂತಿ ಅನುಭವ ಮಾಡಲಿಲ್ಲ, ಆನಂದ ಅನುಭವ ಮಾಡಲಿಲ್ಲ, ಪ್ರೇಮ ಅನುಭವ ಮಾಡಲಿಲ್ಲ, ಆತ್ಮದ ಗುಣಗಳೇ ಇದೆಲ್ಲನೂ ಕೂಡ. ಎಷ್ಟು ಚಂದ ಇದೆ ಕೇಳಲಿಕ್ಕೆ ನೋಡಿ, ಆತ್ಮದ ಗುಣಗಳೇ ನೋಡಿ ಎಷ್ಟು ಚಂದ ಚಂದ ಇದೆ. ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ, ಶಕ್ತಿ, ಒಂದೊಂದು ಇವನು ಕೇಳ್ತಾ ಇದ್ವಿ ನಾವು ಇಲ್ಲಿ ತನಕ. ನನಗೆ ಶಕ್ತಿ ಬೇಕು ಅಂತಿದ್ವಿ ಆರೋಗ್ಯ ಸರಿ ಇಲ್ಲದಾಗ, ನನಗೆ ಪ್ರೀತಿ ಬೇಕು ಅಂತಿದ್ವಿ ನಮಗೇನಾದರೂ ಒಂದಷ್ಟು ಬೇಜಾರಾದಾಗ, ನನಗೆ ಸುಖ ಬೇಕು ಅಂತಿದ್ವಿ ಆಯಾಸ ಆದಾಗ, ನನಗೆ ಶಾಂತಿ ಬೇಕು ಅಂತಿದ್ವಿ ಮನಸ್ಸು ಚಂಚಲ ಆದಾಗ, ಜಿಗುಪ್ಸೆ ಆದಾಗ, ಸ್ವಚ್ಛ ಇರಬೇಕಂತೀವಿ ಪವಿತ್ರತೆ, ತಿಳ್ಕೋಬೇಕು ಅಂತೀವಿ ಜ್ಞಾನ, ಇದೆಲ್ಲವೂ ಹುಡುಕಾಡಿದವರೇ ನಾವು. ಇದೆಲ್ಲ ಆತ್ಮದ ಗುಣಗಳನ್ನೇ ಜಗತ್ತಿನ ತುಂಬ ಕೆದಕ್ಬಿಟ್ಟಿದ್ದೀವಿ. ಆದರೆ ಈಗ ಅವೆಲ್ಲವೂ ನನ್ನ ಸ್ವಧರ್ಮ, ನನ್ನ ಸ್ವಗುಣಗಳು, ನನ್ನ ಸ್ವಮಾನಗಳು, ನನ್ನ ಸ್ವರೂಪವೇ ಅದು, ನನ್ನ ಅಸ್ತಿತ್ವವೇ ಅದು ಅಂತ ಗೊತ್ತಾದ ಮೇಲೆ ಅನುಭವಿಸೋದಕ್ಕೆ ನಾವು ಟೈಮ್ ಕೊಡ್ತಲ್ಲ. ಇಲ್ಲಿ ತನಕ ಹುಡುಕಿದ್ದೀವಿ ಸುಮ್ಮನೆ, ಹುಡುಕೋದಕ್ಕೆ 100 ವರ್ಷ 1000 ವರ್ಷ ಜನ್ಮಗಳನ್ನು ಕಳೆದು ಬಿಟ್ಟಿದ್ದೀವಿ. ಆದರೆ ಸಿಕ್ಕಾಗ ಅದನ್ನು ಅನುಭವ ಮಾಡಲಿಕ್ಕೆ ಟೈಮ್ ಇಲ್ಲ ನಮ್ಮ ಹತ್ರ ಅಂದರೆ, ನಮ್ಮಂಥ ನತದೃಷ್ಟರು ದುರ್ಭಾಗ್ಯಶಾಲಿಗಳು ಯಾರು ಹೇಳಿ? ಬಾಬರವ್ರಿಗೆ ಅದೇ ಇರೋದು. ಇಲ್ಲಿಯ ತನಕ ಬೇಕಾದಷ್ಟು ಇವರು ಮಾಡಿಬಿಟ್ಟಿದ್ದಾರೆ, ಅನುಭವಿಸಿಬಿಟ್ಟಿದ್ದಾರೆ. ಆದರೆ ಈಗ ಆತ್ಮದ ಸ್ಮೃತಿ ಬಂದಿದೆ ಅವರಿಗೆ, ಒರಿಜಿನಾಲಿಟಿ ಗೊತ್ತಾಗಿದೆ. ಎಷ್ಟು ಖುಷಿ ಪಡ್ತಾರೆ ನನ್ನ ಮಕ್ಕಳು. ಏನು ನನ್ನನ್ನು ಆಯ್ತು ಇದು ಒಂದು ಮಾತು ಕೇಳ್ತಿದ್ದಂಗೆ ಇನ್ನೇನು ಹೇಳೋದು ಬೇಕಾಗಿಲ್ಲ ಬಾಬಾ ಅಂತ ಆತ್ಮದ ಸುಖದಲ್ಲಿ ಮುಳುಗ್ಬಿಡ್ತಾರೆ ಅಂತ ಏನಾದರೂ ಬಾಬಾ ಅನ್ಕೊಂಬಿಟ್ಟಿದ್ರು ಅಂದರೆ ನಿಜಕ್ಕೂ ಮುಂದಿನ ಪಾಠನೇ ಮಾಡೋಕ್ಕಾಗ್ತಿರಲಿಲ್ಲ ಬಾಬರು. ಅಷ್ಟು ಆಶ್ಚರ್ಯ ಪಡ್ತಾರೆ ನನ್ನ ಮಕ್ಕಳು. ಇದಕ್ಕೋಸ್ಕರ ಅಲ್ವ ಕಾದಿದ್ದು, ಇದಕ್ಕೋಸ್ಕರ ಅಲ್ವ ಕಾದಿದ್ದು ಅಂತ ಬಂದು ಫಸ್ಟಿಗೆ ಅದೇ ಪಾಠನೇ ಹೇಳ್ತಾರಪ್ಪ. ಬಾಬನಿಗೆ ಶಾಕ್ ನೋಡಿದ್ರೆ ಭಾರಿ ವಂಡರ್ ಆದಂಗೆ, ಭಾರಿ ಶಾಕ್ ಆದಂಗೆ, ಭಾರಿ ಖುಷಿ ಆದಂಗೆ ಮಾಡಿದರು. ಆದರೆ ಇವತ್ತು ಯಾರು ಆತ್ಮದ ಸ್ಮೃತಿಯಲ್ಲೇ ಇರೋಕ್ಕೆ ರೆಡಿ ಇಲ್ಲ, ಆ ಶಾಂತಿ ಅಂತ ಅನುಭವ ಮಾಡೋಕ್ಕೆ ರೆಡಿ ಇಲ್ಲ, ಅದರೊಳಗಡೆ ಪವಿತ್ರತೆ ಅನುಭವ ಮಾಡೋಕ್ಕಾಗ್ತಿಲ್ಲ ಇವರಿಗೆ, ಅದು ರುಚಿಸುತ್ತಾ ಇಲ್ಲ ಇವರಿಗೆ. ಅಂದರೆ ಬಾಬರವ್ರ ನಿರೀಕ್ಷೆ ಅಂತೂ ಆತ್ಮದ ಸುಖದಲ್ಲಿ ಮುಳುಗಿಸ್ಬೇಕು, ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿಸ್ಬೇಕು, ಪರಮಧಾಮದ ಶಾಂತಿಯನ್ನು ಅನುಭವ ಮಾಡಿಸ್ಬೇಕು. ಅದೆಲ್ಲ ಅನುಭೂತಿಯ ಒಟ್ಟಾರೆ ಫಲ ಏನು ಅಂದರೆ, ಈ ಪ್ರಪಂಚದಿಂದ ಪರೇ ಆಗಬೇಕು, ಮರೆತು ಹೋಗ್ಬಿಡ್ಬೇಕು ಈ ಪ್ರಪಂಚವನ್ನು, ವಿಸ್ಮೃತಿಗೊಳಿಸಿಬಿಡ್ಬೇಕು ಅವರು.
ಅದೇ ಸುಖದ ಅಮೃತದಲ್ಲಿ ತೇಲಾಡಬೇಕವರು. ಅಷ್ಟರೊಳಗಡೆ ನಾನೇನು ಮಾಡಬೇಕು, ಈ ಪ್ರಕೃತಿಯ ಪುನರಾವರ್ತನೆ ಕೆಲಸವನ್ನು ಆರಂಭ ಮಾಡಿ ಇವ್ರಿಗೊಂದಷ್ಟು ಕೂಡ ಅದರ ಪ್ರಭಾವ ಆಗದಂತೆ ಇವರನ್ನು ಅನಸ್ತೇಶ್ಯ ಕೋಮ ಅಂತಾರಲ್ಲ ಹಾಗೆ, ಅಂದರೆ ಇದು ಎಚ್ಚರವಿರುವ ಕೋಮ, ಜ್ಞಾನದ ಕೋಮ, ಜ್ಞಾನದ ನಶೆಯಲ್ಲಿ ಮುಳುಗಿಬಿಡೋದು. ಈಗ ನೋಡಿ, ನಶೆ ಏರಿರೋನಿಗೆ ಘಟಾರದ ಪಕ್ಕ ಕೂತಿದ್ರೂ ಗೊತ್ತಾಗಲ್ಲ, ಅವನು ಮುಳ್ಳಿನ ಮೇಲೆ ಬಿದ್ದರೂ ಗೊತ್ತಾಗಿರಲ್ಲ, ಹಾವರ್ದಾಡ್ತಾ ಇದ್ರೂ ಗೊತ್ತಾಗಲ್ಲ, ಅಷ್ಟು ಪ್ರಜ್ಞಾಹೀನಾಗ್ಬಿಟ್ಟಿರ್ತಾನೆ ಈ ಹೊರಗಡೆ ಪ್ರಪಂಚದಿಂದ, ಅಷ್ಟು ನಶೆ ಒಳಗಡೆ ಇರ್ತಾನೆ. ಹಾಗೆ ಆತ್ಮದ ನಶೆ, ಪರಮಾತ್ಮನ ನಶೆ, ಪರಮಧಾಮದ ನಶೆಯ ಸುಖ ಒಳಗಡೆ ಮುಳುಗಿದಾಗ ಈ ಪ್ರಪಂಚ ಭೂಕಂಪ ಆದರೂ ಗೊತ್ತಾಗ್ತಿರಲಿಲ್ಲ ಅವನಿಗೆ, ವಿನಾಶ ಆದರೂ ಗೊತ್ತಾಗ್ತಿರಲಿಲ್ಲ, ಬಾಂಬುಗಳು ಬಿದ್ದರೂ ಗೊತ್ತಾಗ್ತಿರಲಿಲ್ಲ, ಅಷ್ಟು ಅದರೊಳಗಡೆ ಮಗ್ನನಾಗಿ ಆ ನಶೆ ಇಳಿಯೋದ್ರೊಳಗಡೆನ ಮತ್ತೆ ಇದು ಸತ್ಯೋಗ ರೆಡಿ ಮಾಡಿ ಬಿಟ್ಟುಬಿಡ್ತಾ ಇದ್ದೆ. ಅವನಿಗೆ ಏನೂ ಕೂಡ ಗೊತ್ತಾಗಬಾರದು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಅವನಿಗೆ ನಿರಾಕಾರ ಅಂದ್ರೇ ಅಲರ್ಜಿ, ನಿರ್ವಿಕಾರ ಅಂದರೆ ಅಲರ್ಜಿ, ನಿರಹಂಕಾರ ಅಂದ್ರೆ ಅಲರ್ಜಿ, ಆತ್ಮ ಅಂದ್ರೆ ಅಲರ್ಜಿ, ಆತ್ಮದ ಸುಖ ಅಂದ್ರೆ ಅಲರ್ಜಿ. ವ್ಯಕ್ತ ಆಗೋದಕ್ಕೆ ಬೇಕಿಲ್ಲ ಅವರಿಗೆ, ನಿಶ್ಶಬ್ದ ಆಗೋದು ಇಷ್ಟ ಆಗ್ತಾ ಇಲ್ಲ ಅವರಿಗೆ, ಕರ್ಮಾತೀತ ಆಗೋದು ಇಷ್ಟ ಆಗ್ತಿಲ್ಲ, ಬರೀ ಕರ್ಮ, ಬರೀ ಶಬ್ದ, ಬರೀ ಸಾಕಾರ ಪ್ರಪಂಚ, ಬರೀ ಇಂದ್ರಿಯ ಸುಖ. ಇಲ್ಲಿ ಬಾಬಾರವರಿಗೆ ಸಮಸ್ಯೆ. ಅವರು ಹೇಳ್ತಾ ಇರೋದು ಅವ್ಯಕ್ತ ಆಗ್ಬಿಡಿ, ಈ ಪ್ರಪಂಚ ಮರೆತು ಬಿಡಿ ಅಂತ. ಇಲ್ಲ, ನಾವಿಲ್ಲೇ ಇರಬೇಕು, ನಮಗೆ ಇದೇ ಬೇಕು, ಇದೇ ಶಬ್ದ, ಇದೇ ಕರ್ಮ, ಇದೇ ಪದವಿ, ಇದೇ ಪ್ರಪಂಚ. ನೀ ಪರಮಧಾಮದಕ್ಕೆ ಬೇಕಾದೊಟ್ಟು ಹೇಳು, ಅದ್ರ ಬಗ್ಗೆ ಅಭಿಮಾನ ಬರ್ತಾ ಇಲ್ಲ. ಪರಮಾತ್ಮ ಬೇಕಿತ್ತು, ಏನಕ್ಕೆ ಸತ್ಯುಗ ಕೊಡ್ತಾನಲ್ಲ, ಮತ್ತೇನು ಅದನ್ನ ಕೆಲಸ, ಮತ್ತೆ ರೈಟಿಗೆ ಸದ್ಯ ಹೋಗ್ಲಿಕ್ಕೆ ಪರಮಾತ್ಮನು ಬೇಕಿಲ್ಲ, ನಾವು 2,500 ವರ್ಷ ಆರಾಮಾಗಿರ್ತೀವಿ ಬಾಬಾ ಅಂತ ಸುಮ್ಮನೆ ಇಲ್ಲಿ ನಾಟಕ ಮಾಡಿ ಬಾಬಾ ಬಾಬಾ ಅನ್ನೋದು, ಅಲ್ಲಿ 2,500 ವರ್ಷ ಬಿಟ್ಟಿರಲಿಕ್ಕೆ ಅಷ್ಟು ಖುಷಿಯಾಗಿ ಹೊರಡಕ್ಕೆ ರೆಡಿಯಾಗಿರೋದು. ಇದೆಲ್ಲ ಆಂತರಿಕವಾದ ಒಂದಷ್ಟು ನಮ್ಮನ್ನು ನಾವು ಅವಲೋಕನ ಮಾಡಿಕೊಂಡಾಗ ಏನು ಬಾಬಾರವ್ರ ಮೇಲೆ ನಿಜವಾದ ಪ್ರೀತಿ ಇದೆ ನಮಗೆ ಹೇಳಿ. ನಮಗೆ ಸಂಗಮಯುಗ ಕಳೆಯೋದಕ್ಕೆ ಒಂದೊಂದು ಕ್ಷಣ ಕಳ್ಕೊಳ್ಳೋದಕ್ಕೆ ಇಷ್ಟ ಇರಬಾರ್ದು, ಒಂದೊಂದು ಕ್ಷಣ ಹೋಗ್ತಿದೆಯಲ್ಲಂತ ಅಳಬೇಕು ನಾವು. ರಾಮಕೃಷ್ಣ ಪರಮಹಂಸರು ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರತಿದಿನ ಸೂರ್ಯಾಸ್ತ ಆಗೋ ಟೈಮಿಗೆ ಸೂರ್ಯ ಮುಳುಗೋದನ್ನು ನೋಡ್ತಾ ನೋಡ್ತಾ ಆನಂದ ಬಾಷ್ಪ, ಆನಂದ ಬಾಷ್ಪ ಅನ್ನೋದಕ್ಕಿಂತ ಒಳಗಡೆ ಒಂದು ಅಂತರಂಗದ ಕಣ್ಣೀರನ್ನು ಹಾಕ್ತಿದ್ರು, ಅವರು ಪರಿತಾಪದ ಕಣ್ಣೀರನ್ನು ಹಾಕ್ತಿದ್ರು, ಬೇಜಾರಿನ ಕಣ್ಣೀರು ಹಾಕ್ತಿದ್ರು. ಏನಕ್ಕೆ ಈ ಥರ ಅಳತಾ ಇದ್ದಾನೆ, ಏನು ಹುಚ್ಚ ಆಗ್ಬಿಟ್ಟಿದ್ದಾನ ರಾಮಕೃಷ್ಣ ಪರಮಹಂಸ ಅಂತ. ಏನಕ್ಕೆ ಈ ಥರ ಅಂತ ಅವ್ರ ಮನೆಯವರೆಲ್ಲ ಕೇಳಿದಾಗ ಅಥವಾ ಸುತ್ತಮುತ್ತ ಇರೋರು ಕೇಳಿದಾಗ, ಏನಿಲ್ಲಪ್ಪ, ಇರೋದ್ರೊಳಗಡೆ ಆ ಕಾಳಿ ದರ್ಶನ ಮಾಡ್ಕೋಬೇಕು ಅಂತ ಅಷ್ಟು ಪೂಜೆ ಮಾಡಿದೆ, ಅಷ್ಟು ಹತ್ತೆ, ಅಷ್ಟು ಕರೆದೆ, ಗುಳು ಅಂತ ಅಳ್ತಾ ಇದ್ದೀನಿ, ನನಗೆ ಬೇರೆ ಶಾಸ್ತ್ರ ಗೊತ್ತಿಲ್ಲ, ನಾನು ಜಾಸ್ತಿ ಓದಲು ಇಲ್ಲ, ನಾನು ದೊಡ್ಡ ವಿದ್ಯಾವಂತನೂ ಅಲ್ಲ, ನನಗೆ ಈ ಪ್ರಪಂಚದ ಮೇಲೆ ಯಾವ ಆಸಕ್ತಿನೂ ಇಲ್ಲ, ನನಗೆ ಬೇಕಿರೋದು ಆ ಕಾಳಿ ಅಂತ ಇದ್ದರೆ ಒಂದ್ಸಲ ದರ್ಶನ ಮಾಡಿಸ್ಬೇಕು, ಅದನ್ನು ನಾನು ನೋಡಬೇಕು ಬದುಕಿರುವಾಗ, ಬದುಕಿದರೆ ಆ ಕಾಳಿಗೋಸ್ಕರ, ಇಲ್ಲ ಅಂದರೆ ನಾನು ಸತ್ತೋಗಬೇಕು, ಅಷ್ಟರೊಳಗಡೆ ನೋಡಬೇಕು ಅಂತಲೇ ಇಷ್ಟು ಹಂಬಲಿಸ್ತಾ ಇದ್ದೀನಿ. ದಿನ ದಿನ ಕ್ಷಣ ಕ್ಷಣ ಕಾಯ್ತಾ ಇದ್ದೀನಿ, ಸಾಕ್ಷಾತ್ಕಾರ ಮಾಡಿಸ್ತಾಳೇನೋ, ಮಾಡಿಸ್ತಾಳೇನೋ, ಮಾಡಿಸ್ತಾಳೇನೋ ಅಂತ. ಆದರೆ ಇವತ್ತು ಕೂಡ ನನ್ನ ಜೀವನದ ಒಂದು ಪುಟ, ಒಂದು ದಿನ ಮುಗಿದೋಯ್ತು, ನಾಳೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ. ಇಷ್ಟು ಅನಿರೀಕ್ಷಿತವಾದ ಬದುಕಿನಲ್ಲಿ ಮತ್ತೊಂದು ಜೀವನದ ಮತ್ತೊಂದು ಪುಟ ಕಳೆದೋಗ್ತಾ ಇದೆ ಅಂತ ಬೇಜಾರಾಗ್ತಿದೆ. ದರ್ಶನ ಕಾಣದಿರೋ ಮತ್ತೊಂದು ಈ ಪುಟ ಹೋಗ್ತಾ ಇದೆಯಲ್ಲ ಅಂತ ಅಳ್ತಾ ಇದ್ದೀನಿ ಅಂತ ಹೇಳ್ತಿದ್ರಂತೆ. ನೋಡಿ, ಅವ್ರಿಗೆ ಯಾವ ಭರವಸೆ ಇಲ್ಲ, ಇದಾರೆ ಅನ್ನೋ ಒಂದು ನಂಬಿಕೆ, ಆದರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳದೆ ಒಂದು ದಿನ ಕಳೆದೋಯ್ತಲ್ಲ ಅಂತಲೇ ಅಳ್ತಾ ಇದ್ರು ಅವರು. ಇವತ್ತು ಎದರಲ್ಲಿ ಪರಮಾತ್ಮ ಇದ್ದು ಇಷ್ಟು ಜ್ಞಾನ ಕೊಟ್ಟು ಒಂದೊಂದು ಸಂಗಮಯುಗದ ಒಂದೊಂದು ದಿನಗಳು ಎಷ್ಟು ಅಮೂಲ್ಯ ಅಂದರೆ, ಇದನ್ನು ಅನುಭವಿಸುವ ಆತನಿಗೆ ಗೊತ್ತು ಈ ಸುಖ, ಅತೀಂದ್ರಿಯ ಸುಖದ ದಿನಗಳಿದು. ನೀವು ಸತ್ಯುಗ 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 ಅಂತ ಹೇಳ್ತೀರಲ್ಲ, ಅದನ್ನು ಎಡಗಾಲಲ್ಲೇ ಸರಿಸುವಷ್ಟು ಸುಖ ಈ ಸಂಗಮಯುಗದಲ್ಲಿದೆ. ಸಾವಿರ ಪಟ್ಟು ಸುಖದ ಅಮೃತ ಇದೆ ಇಲ್ಲಿ. ಅದು ಇಂದ್ರಿಯ ಸುಖ, ಇದು ಅತೀಂದ್ರಿಯ ಸುಖ. ಅದು ಭೂತಗಳ ಸುಖ, ಇಲ್ಲಿ ಪರಮಾತ್ಮನ ಸುಖ. ಅದು ವಿನಾಶಿ ಸುಖ, ಇದು ಅನಾದಿ ಸುಖ, ಅವಿನಾಶಿ ಸುಖ. ಅದು ಸ್ಥೂಲ ಸುಖ, ಇದು ನಿರಾಕಾರ ಸುಖ. ಅದು ಜಡ ಸುಖ, ಇದು ಚೈತನ್ಯ ಸುಖ, ಆತ್ಮದ ಸುಖ. ಅದು ಡುಪ್ಲಿಕೇಟ್ ಸುಖ, ಪಾತ್ರದ ಸುಖ, ಪಾತ್ರಕ್ಕಾಗಿ ಸುಖ, ಆದರೆ ಇದು ಒರಿಜಿನಲ್ ನನ್ನ ಆತ್ಮದ ಸುಖ, ರಿಯಲ್ ಸುಖ. ಅದು ರೀಲು, ಇದು ರಿಯಲ್ಲು.
ಇಷ್ಟು ಅಂತರ ಇದ್ದರೂ ಕೂಡ ಮತ್ತು ಅದಕ್ಕೆ ನಾವು ಮೋಲ್ಡಾಗ್ತೀವಿ, ಒಳ್ಳೆ ಆತ್ಮದ ಕಡೆಗೆ ತಿರುಗು ನೋಡಲ್ಲ. ಆತ್ಮದ ಸ್ಮೃತಿ, ಆತ್ಮದ ಆನಂದ, ಕರ್ಮಾತೀತ, ಶಬ್ದಾತೀತ, ಅವ್ಯಕ್ತ ಆಗಿ ಪರಿಸ್ಥಿತಿ ಆಗಿ ಭಾಪ್ಸಮನಾಗಬೇಕು, ನಿರಾಕಾರದಲ್ಲಿ ಹೋಗಬೇಕು ಅಂತ ತುಂಬ ಕಡಿಮೆ ಆತ್ಮರಿಗೆ ಈ ಒಂದು ಆಸಕ್ತಿ ಇರುತ್ತೆ. ಅದಕ್ಕೆ ನಾವು ಕೂಡ ಆ ಕಡೆಗೆ ಯಾಕೆ ಹೋಗೋಕ್ಕಾಗ್ತಿಲ್ಲ, ಯಾವುದನ್ನು ನಾವು ಇಲ್ಲಿ ತನಕ ಹುಡುಕಿದ್ವಿ, ಯಾರನ್ನು ಇಲ್ಲಿ ತನಕ ಕರಿತಾ ಇದ್ವಿ, ಆ ಸ್ವಯಂ ಭಗವಂತನ ಮಪ್ಪ ಬಂದ ಹಾಕಿದೆ, ಯಾವ ಸುಖ ಶಾಂತಿಗಾಗಿ ಅಲೆದಾಡ್ತಾ ಇದ್ದೀವಿ, ಅದು ಎರಡೂ ಕೂಡ ಎಲ್ಲಿದೆ ಅನ್ನುವ ಜಾಗ ಗೊತ್ತಿದೆ, ಅದು ನನ್ನ ಸ್ವಧರ್ಮ ಅಂತನೂ ಗೊತ್ತಾದ ಮೇಲೆ ಅದ್ರ ಕಡೆಗೆ ನಾನು ಹೋಗಿ ಇರಲಿಕ್ಕೆ ಅದನ್ನ ಅನುಭವ ಮಾಡಲಿಕ್ಕೆ ಸಮಯ ಕೊಡ್ತಾ ಇಲ್ಲ ಅಂದರೆ ಇಲ್ಲಿ ಸ್ಪಷ್ಟ ಆಗತ್ತೆ, ಇವರು ಸುಮ್ಮನೆ ನಾಟಕ ಮಾಡಿದ್ದು. ಸುಖ ಶಾಂತಿ ಅಂದರೆ ನಾನು ಆತ್ಮದ ಸುಖ ಶಾಂತಿ ಅಂದ್ಕೊಂಡೆ, ಪರಮಾತ್ಮ ಅಂದರೆ ನನ್ನ ಮೇಲೆ ಅಷ್ಟು ಪ್ರೀತಿ ಅಂದ್ಕೊಂಡೆ, ಇಲ್ಲ ಅಂತ ಈಗ ಭಗವಂತನಿಗೂ ಕನ್ಫರ್ಮ್ ಆಗೋಗಿದೆ. ಇವ್ರಿಗೆ ಬೇಕಿತ್ತೇನು, ಸುಖ ಅಂದರೆ ಇದೇ ಇಂದ್ರಿಯ ಸುಖ, ಶಾಂತಿ ಅಂದರೆ ಏನೋ ಏನೂ ತೊಂದರೆ ಇರದಂಥ ಒಂದು ನೆಮ್ಮದಿ ಪ್ರಪಂಚ ಬೇಕಿತ್ತಷ್ಟೇ, ಅಂದರೆ ಸ್ವರ್ಗ ಅರ್ಥಾರ್ಥ ಅಷ್ಟೆ, ಸ್ವರ್ಗದ ಸುಖ, ಸ್ವರ್ಗದಲ್ಲಿರುವ ನೆಮ್ಮದಿ ಅಷ್ಟಕ್ಕೆ ಇವರು ಸುಖ ಶಾಂತಿ ಅಂತ ಇಲ್ಲಿ ತನಕ ಹುಡುಕಾಡಿದರೆ. ಇವರಿಗೆ ಪರಮಧಾಮದ ಶಾಂತಿನೂ ಅಲ್ಲ ಮತ್ತು ಅತೀಂದ್ರಿಯ ಸುಖನೂ ಬೇಕಿರಲಿಲ್ಲ ಇವರಿಗೆ. ಹೋಗಲಿ ಪರಮಾತ್ಮ, ನಾನೂ ಬೇಕಿಲ್ಲ, ಯಾಕಂದರೆ ನಾನು ಇಲ್ಲದ ಪ್ರಪಂಚದಲ್ಲೇ ಇವರು ಇಷ್ಟೊಂದು ಆರಾಮಾಗಿದ್ದು ಅದನ್ನೇ ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ. ಪರಮಾತ್ಮನನ್ನು ನೆನೆಸ್ಕೊಳ್ತಾ ಇಲ್ಲ ಇವರು, ಯಾಕಂದರೆ ಪರಮಾತ್ಮನಿಂದ ಅವರೆಲ್ಲಿ ಪರಮಾತ್ಮನ ಜೊತೆಗೆ ಜಾಸ್ತಿ ಇಲ್ಲವೇ ಇಲ್ಲಲ್ಲ, ಹುಡುಕಾಡಲೂ ಇಲ್ವಲ್ಲ. ಸ್ವರ್ಗದಲ್ಲಿ ಇದ್ದರೂ ಸ್ವರ್ಗದಂಥ ಜೀವನ ಇತ್ತು ಅಷ್ಟೇ, ಅಲ್ಲಿ ಪರಮಾತ್ಮನು ಬೇಕಿಲ್ಲ, ಆತ್ಮನೂ ಬೇಕಿಲ್ಲ ಅವ್ರಿಗೆ, ಅಷ್ಟು ಮುಳುಗೋಗಿದ್ರು. ಓಹೋ ಹೋ ಹೋ, ನಾನು ಅಂದ್ಕೊಂಡಿದ್ದೆ ಬೇರೆ, ಇವರು ತಿಳ್ಕೊಂಡಿದ್ದೆ ಬೇರೆ, ಇವರು ಕೇಳಿದ್ದೇ ಬೇರೆ, ನಾನು ಕೊಡ್ತಾ ಇರೋದು ಬೇರೆ ಆಗಿಬಿಟ್ಟಿದೆ. ಈಗ ನನ್ನ ಉದ್ದೇಶ ಏನಿದೆ, ನಿರಾಕಾರ ನನ್ನ ಲೆವೆಲಿಗೆ ತಂದು ಮಾಸ್ಟರ್ ಭಗವಾನ್ ಮಾಡಬೇಕು, ಮಾಸ್ಟರ್ ಜಗತ್ಪಿತ ಮಾಡಬೇಕು, ಮಾಸ್ಟರ್ ವಿಶ್ವ ಪರಿವರ್ತಕನನ್ನಾಗಿ ನೋಡಬೇಕು ಅಂತ ಆಸೆ ಪಟ್ಟಿದ್ದರು ಬಾಬಾರವರು. ಆದರೆ ಇದು ಎಲ್ಲರೂ ಆಗಲ್ಲ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ ಆಗ್ತಾರೆ, ಸರಿ ಪರವಾಗಿಲ್ಲ. ಆದರೆ ಸಂಗಮ ಯುಗದಲ್ಲಿ ಅಟ್ಲೀಸ್ಟ್ ನೆಮ್ಮದಿಯಾಗಿ ಆದರೆ ಇರಬೇಕಲ್ಲ, ಇಷ್ಟು ತಿಳ್ಕೊಂಡ ಮೇಲೆ ಇಲ್ಲ. ಸತ್ಯುಗದಲ್ಲಿ ನೆಮ್ಮದಿಯಾಗಿರ್ತೀವಿ, ಅದು ಇದ್ದೇ ಇರುತ್ತೆ, ಪ್ರಾಪಂಚಿಕ ಸುಖ, ಅದು ಡ್ರಾಮಾ ಅನುಸಾರ ಅದು ಸ್ಕ್ರಿಪ್ಟ್ ಎಡ್ಡು, ಅದು ಹಂಗೆ ನಡೀಬೇಕು ನಡೆಯುತ್ತೆ. ಆದರೆ ಸಂಗಮ ಯುಗದಲ್ಲಿ ಏನಿದೆಯಲ್ಲ, ಇದು ತಿಳುವಳಿಕೆಯಿಂದ ನೀವಾಗಿ ನೀವಿಲ್ಲಿ ಏನಾಗಬೇಕಾಗಿದೆ, ಸುಖದಿಂದ ಇರಬೇಕಾಗಿದೆ, ಧೈರ್ಯದಿಂದ ಇರಬೇಕಾಗಿದೆ, ನಿರ್ಮೋಹದಿಂದ ಇರಬೇಕಾಗಿದೆ, ನಿಜಾನಂದದಿಂದ ಇರಬೇಕಾಗಿದೆ. ಆದರೆ ಯಾಕಾಗ್ತಾ ಇಲ್ಲ ಅಂದರೆ ವ್ಯರ್ಥದಲ್ಲಿ ಇದ್ದೀರಿ ನೀವು. ಇವಾಗ ಬಂದಿದ್ದೀನಿ ನನ್ನ ವರದಾನಕ್ಕೆ, ವ್ಯರ್ಥದಲ್ಲಿ ಇದ್ದೀರಿ ನೀವು. ಏನು ವ್ಯರ್ಥ ಇಲ್ಲಿ? ಪ್ರತಿಯೊಂದು ನೀವೇನೋ ಮಾಡಲಿಕ್ಕೆ ಹೋಗ್ತೀರಿ, ನೀವೇನೋ ಅಂದ್ಕೊಳ್ತೀರಿ, ಅದು ಯಾವುದೂ ಈಡೇರ್ತಾ ಇಲ್ಲ. ನೀವು ಅನ್ಕೊಂಡಂಗೆ ಏನೂ ಇಲ್ಲ, ಆಗ್ತಾಯಿಲ್ಲ. ನೀವು ಅನ್ಕೊಂಡಂಗೆ ಯಾರೂ ಕೂಡ ಇಲ್ಲಿಲ್ಲ. ಸಂಬಂಧಗಳೇ ಶತ್ರುಗಳಾಗಿ ಹೋಗ್ತಾ ಇದೆ. ನೀವು ಮಾಡಿದ್ದೆಲ್ಲನೂ ಕೂಡ ನಿಮಗೆ ಮುಳ್ಳಾಗ್ತಾ ಬರ್ತಾ ಇದೆ. ಆಗ ನೀವು ಮತ್ತೆ ಅದೇ ಅಳೋದು, ಅದೇ ಬಳಲೋದು, ಅದೇ ಅಳೋದು, ಅದೇ ಬಳಲೋದು. ಅದು ಭಾವಾರವ್ರ ಜ್ಞಾನಕ್ಕೆ ಬಂದ ಮೇಲೂ ಕೂಡ ನನಗೆ ಇವ್ರು ಹಿಂಗೆ ಮಾಡುತ್ತಾರೆ, ಅವ್ರು ಹಂಗೆ ಮಾಡುತ್ತಾರೆ, ಇವರಿಂದ ಅವಮಾನ ಆಯಿತು, ಅವರಿಂದ ಅವಮಾನ ಆಯಿತು, ಈ ಮನಸ್ಸು, ಯಾಕಂದರೆ ಮನಸ್ಸು ಸ್ವಲ್ಪ ತುಂಬ ಸೂಕ್ಷ್ಮ ಆಗಿಬಿಡುತ್ತೆ ಜ್ಞಾನಕ್ಕೆ ಬಂದ ಮೇಲೆ, ರಫ್ ಇರೋದಿಲ್ಲ. ಹಾಗಾಗಿ ನಾವು ಈ ಮಾರ್ಗಕ್ಕೆ ಬಂದಿರ್ತೀವಿ ಭಾಳ ಮೋಲ್ಡಾಗಿ, ಈಸಿಯಾಗಿ. ಅಂಥವ್ರನ್ನೇ ಬಾಬರವರು ಕೂಡ ಜ್ಞಾನಕ್ಕೆ ಆರಿಸ್ಕೊಂಡಿರ್ತಾರೆ. ಸ್ವಲ್ಪ ನಾವು ಸೂಕ್ಷ್ಮ ಮತಿಗಳಾಗ್ಬಿಡ್ತೀವಿ. ಇಲ್ಲಿ ಯಾರಾದರೂ ಸ್ವಲ್ಪ ನಮಗೆ ಅಂದರೆ ಏನಾದರೂ ದ್ರೋಹ ಮಾಡಿದ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಸ್ವಲ್ಪ ಡಿಟೆಕ್ಟಿವ್ ಮೈಂಡ್ ಜಾಗೃತಿ ಆಗಿಬಿಟ್ಟಿರ್ತದೆ, CID ಥರ. ಅವರು ಮನಸ್ಸೊಳಗಡೆ ಏನು ಅಂದ್ಕೊಳ್ತಾರೆ, ನನ್ನ ಬಗ್ಗೆ ಏನು ಅವ್ರಿಗೆ ಒಪಿನಿಯನ್ ಇದೆ ಅನ್ನೋದು ಕೂಡ ತಿಳಿತಾ ಹೋಗ್ಬಿಡುತ್ತೆ. ಸ್ವಲ್ಪ 6th sense ಜಾಗೃತಿ ಆಗಿಬಿಡುತ್ತೆ. ಬಾಬನ ಮಕ್ಕಳಾದ ಮೇಲೆ ಜ್ಞಾನ ಕೇಳ್ತಾ 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 ಇವ್ರು ಹೆಂಗೆ, ಇವ್ರು ಹೆಂಗೆ, ಇವ್ರು ಹೆಂಗೆ, ಇವ್ರೇನು ಮಾಡಿದರು, ಅದೆಲ್ಲವೂ ಅಡ್ವಾನ್ಸ್ ಗೊತ್ತಾಗೋದ್ರಿಂದ ನಮಗೆ ನೋವು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಒಳಗಡೆ. ನಾನು ಇವ್ರು ನಿಂಗೆ ಅಂದ್ಕೊಂಡಿದ್ದೆ, ಇವ್ರು ನಿಂಗೆ ಅಂದ್ಕೊಂಡಿದ್ದೆ, ಇವರೇ ವಿಘ್ನ ಹಾಕಿದರು, ಇವರೇ ಅವಮಾನ ಮಾಡಿದರು, ಇವರೇ ನಿಂದನೆ ಮಾಡಿದರು, ಇವರೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಇವರೇ ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಡಿಟೆಕ್ಟಿವ್ ಮೈಂಡ್ ಮೊದಲಿರಲಿಲ್ಲ. ನಾವು ಜ್ಞಾನ ಕೇಳ್ತಾ ಯೋಗ ಮಾಡ್ತಾ ಸ್ವಲ್ಪ ಶಾರ್ಪ್ ಆಗಿಬಿಡುತ್ತೆ, ಇನ್ನು ಅಡ್ವಾನ್ಸ್ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಹೋ, ಇವ್ರು ಮುಂದೆ ಒಂದು ಹಿಂದೆ ಒಂದು ಮಾಡ್ತಿದ್ದಾರೆ, ಗೊತ್ತಾಗಕ್ಕೆ ಸ್ಟಾರ್ಟ್ ಆದ ಕೂಡಲೇ ದುಃಖ ಇನ್ನೂ ಜಾಸ್ತಿ ಆಗಿಬಿಡುತ್ತೆ.
ಇಲ್ಲಿ ಬಹಳಷ್ಟು ಆತ್ಮರಿಗೆ ಪ್ರಾಬ್ಲಮ್ ಏನು ಅಂತಂದರೆ, ಇವ್ರ್ಯಾಕೆ ಹಿಂಗೆ ಅಂತಾರೆ ನನ್ನ ಬಗ್ಗೆ, ಇವ್ರ್ಯಾಕೆ ಹಿಂಗೆ ಮಾತಾಡ್ತಾರೆ, ಇವ್ರ್ಯಾಕೆ ನಿಂದನೆ ಮಾಡಿದ್ರು, ಇವ್ರ್ಯಾಕೆ ವಿಘ್ನ ಆಗ್ತಿದ್ರೆ, ಇವರಿಂದ ನನಗೆ ಹಿಂಗಾಯಿತು, ಇವರಿಂದ ನನಗೆ ಹಿಂಗಾಯಿತು, ಇವ್ರ ನಿಮಿತ್ತ ಆದರು, ಅವ್ರ ನಿಮಿತ್ತ ಆದರು, ಎಲ್ಲರೂ ಸುತ್ತ ಇರೋರು ಶತ್ರುಗಳ ಥರನೇ ಕಾಣಿಸ್ತಾ ಇದ್ದಾರೆ, ವಿಘ್ನ ಹಾಕೋರ ಥರನೇ ಕಾಣಿಸ್ತಾ ಇದ್ದಾರೆ. ಅದನ್ನು ಹೆಂಗೆ ಮರೆಯೋದು? ಒಬ್ಬರನ್ನ ಬಿಟ್ಟರು ಒಬ್ಬರು ಸಿಗ್ತಾರೆ, ಸಾಕಪ್ಪ ಇವ್ರ ಸವಾಸ ಅಂತ ಈ ಏರಿಯಾ ಬಿಟ್ಟು ಆ ಏರಿಯಾಕ್ಕೆ ಹೋಗ್ತಾರೆ, ಅಲ್ಲಿ ಇನ್ನೊಬ್ಬರು ಸೃಷ್ಟಿ ಆಗಿಬಿಡ್ತಾರೆ, ಅಲ್ಲಿ ಬಿಟ್ಟು ಆಫೀಸಲ್ಲಿ ನೋಡಿದ್ರೆ ಅಲ್ಲಿ ಇನ್ನೊಬ್ರು ಇದ್ದಾರೆ, ಅಲ್ಲಿ ಬಿಟ್ಟು ಪರಿವಾರದಲ್ಲಿ ಬಂದರೆ ಸೆಂಟ್ರಲ್ಲಿ ಇಲ್ಲೊಬ್ಬರು ಇದ್ದಾರೆ, ಮನೆಯಲ್ಲಿ ಬಂದರೆ ಇಲ್ಲೊಬ್ರು ಇದ್ದಾರೆ. ಹೆಂಗಪ್ಪ ಮರೆಯೋದು? ಈ ವಿಘ್ನ ಹಾಕೋರು, ನನ್ನ ಬಗ್ಗೆ ನಿಂದನೆ ಮಾಡೋರು, ನನಗೆ ಕಾಟ ಕೊಡೋರು ಸರ್ವವ್ಯಾಪಿ ಆಗಿಬಿಟ್ಟಿದ್ದಾರೆ. ಭಗವಂತಲ್ಲ ಸರ್ವವ್ಯಾಪಿ, ಮಾಯೆ ಸರ್ವವ್ಯಾಪಿ ಅಂತಾರೆ, ಮಾಯೆ ಅಲ್ಲ ಇದು, ವಿಘ್ನಗಳು ಹಾಕುವಂಥವ್ರು ಸರ್ವವ್ಯಾಪಿ ಆಗಿಬಿಟ್ಟಿದ್ದಾರೆ. ನಾನು ಎಲ್ಲೋದರೂ ಇಲ್ಲ, ಯಾವ ಜಾಗದಲ್ಲಿ ಹೋದರೂ ಕೂಡ ನನಗೆ ಶತ್ರುಗಳಿಲ್ಲ ಅಂತಿಲ್ಲ, ವಿಘ್ನ ಹಾಕದೇ ಇರೋರು ಇಲ್ಲ ಅಂತಿಲ್ಲ, ಎಲ್ಲ ಕಡೆ. ಹೆಂಗೆ ಮರಿಲಿ ಬಾಬಾ, ನಾನು ಇಲ್ಲಿ ಬಂದರೆ ಇವ್ರು ನೆನಪಾಗ್ತಾರೆ, ಅಲ್ಲಿ ಹೋದ್ರೆ ಅವ್ರು ನೆನಪಾಗ್ತಾರೆ, ಮನೆಗೆ ಬಂದರೆ ಇವ್ರು ನೆನಪಾಗ್ತಾರೆ, ಸೆಂಟ್ರಿಗೆ ಹೋದ್ರೆ ಅವ್ರು ನೆನಪಾಗ್ತಾರೆ. ಇದು ತುಂಬ ಮಕ್ಕಳಿಗೆ ಗೊತ್ತಿಲ್ಲದೆ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ, ನೆಮ್ಮದಿಯಾಗಿ ಉಸಿರಾಡೋಕ್ಕೂ ಆಗ್ತಿಲ್ಲ. ಎಲ್ಲ ಮರೆತು ಬಿಡೋಣ ಅಂತೀವಿ, ಮತ್ತೆ ಮತ್ತೆ ಅಲ್ಲಿ ಹೋಗಲೇಬೇಕು, ಅವ್ರನ್ನ ನೋಡಲೇಬೇಕು, ಅವ್ರ ಜೊತೆಗೆ ಬದುಕಲೇಬೇಕು, ಅವ್ರ ಜೊತೆ ಇರಲೇಬೇಕು. ಅದು ಸೆಂಟ್ರ್ ಆದರೂ ಸರಿ, ಅದು ಮನೆ ಆದರೂ ಸರಿ. ಇಂಥ ವಾತಾವರಣದೊಳಗಡೆ ವ್ಯರ್ಥ ಮುಕ್ತ ಆಗಬೇಕು ಅಂತಂದರೆ ಹೆಂಗಾಗತ್ತೆ ಹೇಳಿ? ಯಾವುದನ್ನು ಮರಿಬೇಕಂತೀವಿ ಅದನ್ನು ನೋಡ್ತಾನೆ ಇರಬೇಕು, ಅದ್ರ ಜೊತೆಗೇ ಇರಬೇಕು. ಯಾವುದು ಕಿವಿಗೆ ಬೀಳಬಾರ್ದಂತೀವಿ ಅದ್ರ ಜೊತೆಗೆ ಕಿವಿ ಕೊಡಲೇಬೇಕು. ಅದಕ್ಕೆ ಬಾಬರವ್ರು ಹೇಳ್ತಿದ್ರೆ, ನಿಮಗೆ ಇಷ್ಟು ವ್ಯರ್ಥ, ಇಷ್ಟು ಬೇಜಾರು, ಇಷ್ಟು ಗಲಿಬಿಲಿ ವಿಘ್ನ ಹಾಕುವವರಿಂದ ಆಗುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಲ್ವ? ಮಕ್ಕಳ ನೀವು ಇರೋದೀಗ ಗಟ್ಟಿ ಆಗಲಿಕ್ಕೆ ಬಂದಿರೋದು. ಇದು ಭಟ್ಟಿ, ಯಜ್ಞ ಅಂತಂದರೆ ಒಂದು ಅಗ್ನಿಯ ಭಟ್ಟಿ ಇದು, ಇದರೊಳಗಡೆ ನೀವು ಗಟ್ಟಿ ಆಗಲಿಕ್ಕೆ ಬಂದವರು. ನಿಮ್ಮನ್ನು ಗಟ್ಟಿ ಮಾಡಬೇಕು ಅಂತಂದರೆ ಕಾಯಿಸಬೇಕಾಗತ್ತೆ. ಕಾಯಿಸಿಬಿಟ್ಟು ಅದೇ ಕುಲಿಮೇಲಿರ್ತಕ್ಕಂಥ ಒಂದು ಕಬ್ಬಿಣನೂ ಕೂಡ ಅದರ ತುಕ್ಕು ಬಿಡಬೇಕು ಅಂದರೆ ಮೊದಲು ಕಾಯಿಸ್ತಾರೆ. ಚೆನ್ನಾಗಿ ಹೆಂಗೆ ಕಾಯಿಸ್ತಾರೆ ಅಂದ್ರೆ ಕೆಂಪಗಾಗಬೇಕದು, ನೋಡಿದ್ರೆ ಹಂಗೆ ಹೋಗಿ ಕೈಯಲ್ಲಿ ಹಿಡ್ಕೋಬೇಕು ಅನಿಸುತ್ತೆ, ಅಷ್ಟು ಚಂದ ಕಾಣ್ತಾ ಇರುತ್ತೆ ಕಾದಿರೋ ಕಬ್ಬಿಣ. ಮತ್ತು ಅಷ್ಟು ಚಂದ ಕಾದಿರುತ್ತೆ, ಬಡಿಯೋಕ್ಕೂ ಭಾಳ ಹಿತ ಅನಿಸುತ್ತೆ ಅವರಿಗೆ. ಅದಕ್ಕೆ ಈ ಕಡೆ ಹಾಕು, ಆ ಕಡೆ ಹಾಕು, ಈ ಕಡೆ ಹಾಕು, ಆ ಕಡೆ ಹಾಕು, ಹೆಂಗೆ ಬೇಕಂಗೆ ಹಣದು ತಮಗೆ ಬೇಕಾಗಿರುವ ಆಕಾರವನ್ನು ಮಾಡಿ ಒಂದು ಸುಂದರವಾದ ರೂಪವನ್ನು ಕೊಟ್ಟು ಅದಕ್ಕೆ ನೀರು ಕುಡಿಸ್ತಾರೆ. ಮತ್ತೆ ಜಗತ್ತು ಚುರ್ರ ಅಂತ ಮತ್ತೆ ಬೆಂಕಿ ಹಚ್ಚೋರು ತಾವೇ, ಲಾಸ್ಟಿಗೆ ನೀರು ತೋರಿಸೋರು ತಾವೇ, ತಮಗೆ ಬೇಕಾದಂಗೆ ಬಡಿಸ್ಕೊಂಡು ಒಂದು ಆಯುಧ ಮಾಡಿಕೊಂಡು ಬಳಸ್ಕೊಳ್ಳೋರು ತಾವೇ. ಹಾಗೆ ಈ ಪ್ರಪಂಚ, ಈ ಡ್ರಾಮಾ ಅನ್ನೋದೇನಿದೆಯಲ್ಲ, ನಿನಗೊಂದು ರೂಪ ಕೊಡಬೇಕಂದ್ರೆ ನಿನ್ನಲ್ಲಿ ಕಾಯಿಸಲೇಬೇಕು. ಕುಲುಮೆಯಲ್ಲಿಟ್ಟು ಗಾಳಿ ಹಾಕ್ತಾರೆ, ಸುಮ್ಮನೆ ಕಾಯಿಸೋಕ್ಕಲ್ಲ, ಅದಕ್ಕೊಬ್ಬನು ಗಾಳಿ ಹಾಕ್ಲಿಕ್ಕಿರ್ತಾನೆ. ಮತ್ತು ಕುಲುಮೆಯಲ್ಲಿ ತಿದಿ ಅಂತ ಕರೀತಾರೆ ಅದನ್ನು, ಆ ತಿದಿ ಗಾಳಿ ಹಾಕ್ಲಿಕ್ಕೆ ಅದು ಊದುತ್ತಾ ಇರುತ್ತೆ, ಕುಲುಮೆ ಕಾಯ್ತಾ ಇರುತ್ತೆ ಕಬ್ಬಿಣ ಒಳಗಡೆ, ಕಾಣಿಸೋದಿಲ್ಲ. ಒಳಗಡೆ ಇಟ್ಟಿರ್ತಾರೆ, ಒಳಗಡೆ ಇರೋದು ಮಾತ್ರ ಕಾಯುತ್ತೆ, ಹೊರಗಡೆ ಇರೋದು ಕಾಯಲ್ಲ. ಮತ್ತೆ ಅಂದರೆ ಜ್ಞಾನದಲ್ಲಿ ಬಂದು ಸ್ವಲ್ಪ ಮುಂದುವರೆದು ಹೋಗಿದ್ರಿ ಅಂದರೆ ಇದೆಲ್ಲ ನೋವಾಗುತ್ತೆ ನಿಮಗೆ. ಸೂಕ್ಷ್ಮ ಆಗಿದ್ರಿ ಅಂದರೆ, ಸೂಕ್ಷ್ಮ ಇಲ್ಲಾಂದರೆ ಹೊರಗಡೆ ಪ್ರಪಂಚದಲ್ಲಿ ಬೇಕಾದಷ್ಟು ಜನಗಳಿಗೆ ಬೈತಾ ಇರತ್ತಾರೆ. ಕುಡುಕರಿಗೆ ಬೈರಿ, ಅವರು ಪ್ರಪಂಚದಲ್ಲೇ ಇಲ್ಲ, ಹೊರಗಡೆ ಇದ್ದಾರೆ ಅವ್ರು ಕಂಪ್ಲೀಟಾಗಿ, ಅವ್ರಿಗೇನೂ ಹತ್ತಲ್ಲ ಮಾತುಗಳು. ಯಾರು ಸೂಕ್ಷ್ಮವಾಗಿ ಒಳಗಡೆ ಇದ್ದೀರಿ, ಯಾರಿಗೆ ಇನ್ನೊಂದು ಮಾತುಗಳು ಒಳಗಡೆ ಹೋಗುತ್ತೆ ಅವರಿಗೆ ನೋವು ಜಾಸ್ತಿ ಆಗುತ್ತಿಲ್ಲಿ. ಹಾಗೆ ಆ ಕಬ್ಬಿಣವನ್ನು ಕೂಡ ಒಳಗಡೆ ಇಟ್ಟಿರ್ತಾರೆ ಫುಲ್ಲಾಗಿ, ಗಾಳಿ ಸೀದಾ ಡೈರೆಕ್ಟ್ ಹೋಗಿ ಅದಕ್ಕೆ ಮಾತ್ರ ಟಚ್ ಆಗುತ್ತೆ, ಹೊರಗಡೆ ಇರೋರಿಗೂ ಗೊತ್ತಾಗಲ್ಲದು. ಇವ್ರು ಯಾಕೆ ಇಷ್ಟು ಬೇಜಾರಿದ್ದಾರೆ, ಇವ್ರಿಗೇನು ಮಾಡಿಬಿಟ್ರು, ಇವ್ರಿಗೆ ಇವ್ರು ನೋಡೋಕೆ ಚೆನ್ನಾಗಿದಾರಲ್ಲ ಹೊರಗಡೆ, ಅವರು ಅಷ್ಟು ದೂರನೇ ಇರ್ತಾರಲ್ವ, ಇವ್ರಿಗೇನು ಮಾಡೋದೇ ಇಲ್ವಲ್ಲ ಅಂತಾರೆ. ಹೋಗಿ ಒಳಗಡೆ ನೀಟಾಗಿ ಬತ್ತಿ ಇಟ್ಟು ಊದಿ ಬಂದುಬಿಟ್ಟಿರ್ತಾರೆ. ಅದು ಅಲ್ಲಿ ದಗ 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 ಒಳಗಡೆ ಕಾಯ್ತಾ ಇರ್ತೈತಿ. ಅಷ್ಟಕ್ಕೆ ಬಿಡ್ತಾರ ಅಂದ್ರೆ ಮತ್ತೆ ಇನ್ನೊಬ್ರು ಯಾರೋ ಬಂದು ಆ ಕಾದಿರೋದನ್ನು ತೊಗೊಂಡು ಮತ್ತೆ ಇವ್ರು ಹಣಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಅಣದು 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 ಅಣಿಸ್ಕೊಂಡಾಗಿರ್ತೈತಿ. ಅವಾಗ ಇನ್ನೊಬ್ರು ಯಾರೋ ಬಂದು, ಏ ಬಾಬನ ಮಕ್ಕಳಲ್ರಿ, ಡ್ರಾಮಾ ಬಿಡ್ರಿ ಅಂತ ಒಂದು ಸ್ವಲ್ಪ ನೀರು ತೋರಿಸಿ ಚುರ್ರ ಅನಿಸ್ಬಿಡ್ತಾರೆ. ಆಮೇಲೆ
ಈ ಕಡೆ ನೀರು ತೋರಿಸಿರೋದಕ್ಕೆ ಸಮಾಧಾನ ಮಾಡಬೇಕು, ಅವರು ದೂರ ಇದ್ದುಕೊಂಡು ಒಳಗಡೆ ಬಂದು ಬತ್ತಿ ಇಟ್ಟಿರೋದು ನೋಡಬೇಕು, ಇವರು ಚೆನ್ನಾಗಿ ಕಾಯಿಸಿರೋದು ನೋಡಬೇಕು, ಕಾದ ಮೇಲೆ ಚೆಂದಾಗಿ ಅಣದಿರೋದು ನೋಡಬೇಕು, ಇಲ್ಲ ಹೋಗ್ಲಿ ಬಿಡಿ ಡ್ರಾಮಾ ಅಂತ ಲಾಸ್ಟಿಗೆ ಬಂದು ನೀರು ತೋರಿಸಿ ಚುರ್ರ ಅನ್ನಿಸ್ತಾರಲ್ಲ ಅದನ್ನು ನೋಡಬೇಕು, ಯಾವುದು ನೋಡಬೇಕು ಹೇಳಿ, ದಿಕ್ಕು ತಪ್ಪಿ ಹೋಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಬಾಬರವ್ರು ಹೇಳ್ತಾರೆ, ಮಕ್ಕಳೇ ಹೌದು ನಿಮ್ಮನ್ನಿಲ್ಲಿ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ನಾನು, ನಿಮ್ಮ ಮೇಲಿರುವಂಥ ಈ ಅಹಂಕಾರದ ದೇಹಾಭಿಮಾನದ ಈ ಸ್ಥೂಲ ಪ್ರಪಂಚದ ಶಬ್ದಕರ್ಮದ ತುಕ್ಕು ಬಿಟ್ಟು ಹೋಗಬೇಕು. ನೀವು ಒರಿಜಿನಲ್ ಆಗಿರ್ತಕ್ಕಂಥ ಆತ್ಮ, ಕರ್ಮಾತೀತ, ಶಬ್ದಾತೀತ, ಸಂಕಲ್ಪಾತೀತ, ನಿಮ್ಮ ಒರಿಜಿನಾಲಿಟಿ, ನಿಮ್ಮ ಶಕ್ತಿ, ನಿಮ್ಮ ಪವಿತ್ರತೆಯನ್ನು ಹೊರಗಡೆ ಹಾಕಬೇಕು ಅಂತಲೇ ಓದಲಿಕ್ಕೆ ಒಂದಷ್ಟು ಜನಗಳನ್ನು ಇಟ್ಟಿದ್ದೀನಿ, ಕಾಯಿಸ್ಲಿಕ್ಕೆ ಒಂದಷ್ಟು ಜನಗಳನ್ನು ಇಟ್ಟಿದ್ದೀನಿ, ನಿಮ್ಮನ್ನು ಮುಚ್ಚಿ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಜ್ಞಾನವನ್ನು ಕೊಟ್ಟಿದ್ದೀನಿ. ಯಾಕಂದ್ರೆ ಚಂದ ಬೇಯಬೇಕಲ್ಲ, ನೀವು ಹೊರಗಡೆ ಇದ್ರೆ ಆಗಲ್ಲ, ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಜ್ಞಾನದ ಮುಖಾಂತರ ಸೂಕ್ಷ್ಮವಾಗಿ ನಿಮ್ಮನ್ನು ಮಾಡ್ತಾ ಇದ್ದೀನಿ. ಅದಾದ ಮೇಲೆ ಬಡಿಲಿಕ್ಕೆ ದಡ್ಡ ದಡ್ಡ ಅಂತ ಬಡಿಲಿಕ್ಕೆ ಒಂದೆರಡು ದೊಡ್ಡ ಗನ್ನನ್ನು ಇಟ್ಟಿದ್ದೀನಿ, ಅದಕ್ಕೆ ಬಲಿಷ್ಠವಾಗಿರತಕ್ಕಂಥ ಕಟ್ಟಾಳುಗಳನ್ನೇ ನೇಮಿಸಿದ್ದೀನಿ. ಯಾಕಂದ್ರೆ ಸುಮ್ಮನೆ ಕಬ್ಬಿಣ ಹಂಗೆ ಬೆಂಡಾಗಲ್ಲ, ಅದು ದೊಡ್ಡ ಕಟ್ಟಾಳನೇ ಇರಬೇಕು, ಅದನ್ನು ಹೊಡಿಬೇಕಂದ್ರೆ ಧನ್ 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 ಧನ್ನತ ಶಕ್ತಿ ಪೂರ್ತಿ ಹಾಕಿ ಹೊಡಿಬೇಕು, ಅದು ಅವಾಗಲೇ ಬೆಂಡಾಗುತ್ತೆ. ಹಂಗೆ ಈ ಕಡೆ ಆ ಕಡೆ ತಿರುಗಿಸೋಕ್ಕೆ ಒಬ್ಬರನ್ನ ಇಟ್ಟಿನಿ, ಬರೀ ಒಂದೇ ಕಡೆ ಬಡದ್ರೆ ನಿಮ್ಗೆ ಗೊತ್ತಾಗಲ್ಲ, ಯಾವ ಕಡೆ ಬೇಕು ಆ ಕಡೆ ತಿರುಗಿಸೋದಕ್ಕೆ ಒಬ್ಬರನ್ನ ಇಟ್ಟಿದ್ದೀನಿ. ಅದಾದ ಮೇಲೆ ಈ ಜ್ಞಾನ ಏನು ಅಂದ್ರೆ ನೀರು ತೋರಿಸೋದು ಚುರ್ರ ಅನ್ನಿಸ್ಬಿಡ್ತೀನಿ ಅಷ್ಟೇ, ಡ್ರಾಮಾ ಬಿಡಿ ಅಂತ. ಅಂದರೆ ಇಷ್ಟೆಲ್ಲ ಪ್ರೋಸೆಸ್ ಇಲ್ಲಿ ನಡೀತಾ ಇದೆ ಸಂಗಮಯುಗದಲ್ಲಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಿ? ನಿಮ್ಮನ್ನು ಗಟ್ಟಿ ಮಾಡಲಿಕ್ಕೆ ವಿಘ್ನ ಇರೋದು. ಒಂದು, ಬಾಬಾರವರು ಮಕ್ಕಳಾದ ಮೇಲೆ ಬಾಬಾರವರ ಸೆಲೆಕ್ಟ್ ಮಾಡಿದ್ದಾರೆ ಅಂದಮೇಲೆ ನಿಮಗೆ ವಿಘ್ನಗಳು ಇಲ್ಲ, ನೀವು ವಿಘ್ನ ವಿನಾಶಕರು. ಅದು ವಿಘ್ನ ಅಂದ್ಕೊಂಡ್ರೆ ನೀವು ಪರಿವರ್ತನೆ ಆಗೋದೇ ಇಲ್ಲ. ಆ ಒಂದು ಕಬ್ಬಿಣ ಎಲ್ಲಾದರೂ ಕೂಡ ಒಂದು ಸ್ವಲ್ಪ ಆ ಕುಲಿಮೆಯಲ್ಲಿ ಗಾಳಿ ಹಾಕೋನ ಮೇಲೆ ಆಗಲಿ, ಆ ಕುಲಿಮೆ ತಿರುವವನು ಗಾಳಿ ಹಾಕ್ತಾ ಇರೋವನಾಗಲಿ ಅಥವಾ ಬಡಿಯುವವನಾಗಲಿ ಕಾಯಿಸುವವನಾಗಲಿ ಯಾರ ಮೇಲೂ ಕೂಡ ಅದು ಸಂಶಯ ಪಟ್ಟಿದ್ದರೆ, ಅವರಿಂದ ದೂರ ಹೋಗಿದ್ದರೆ ಅದು ಆಕಾರವನ್ನು ಪಡೀತಾ ಇರಲಿಲ್ಲ. ಅವ್ರು ಏನು ಮಾಡಿದರೂ ಕೂಡ ಅವರ ಕೈಯೊಳಗಡೆ ಇದ್ದು ಅವ್ರು ಏನೇ ಮಾಡಿದ್ರೂ ಎಲ್ಲ ನನಗೆ ಒಳ್ಳೆಯದಕ್ಕೆ ಅಂತ ಸಹಿಸ್ಕೊಂಡಿದ್ದಕ್ಕೆ ಒಂದು ಒಳ್ಳೆ ಆಯುಧವಾಗಿ ತಯಾರಾಗುತ್ತೆ. ಹಾಗೆ ನೀವು ಕೂಡ ಈ ಸಂಗಮಯುಗದಲ್ಲಿ ಇದ್ದೀರಿ ಅಂದರೆ ನಿಮಗೆ ಬರುವಂಥ ಎಲ್ಲ ಪರಿಸ್ಥಿತಿಗಳು ನಿಮಗೆ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬರುತ್ತೆ. ನಿಮಗೆ ಯಾರೆಲ್ಲ ವಿಘ್ನ ಆಗ್ತಿದ್ದಾರೆ ಅಂದರೆ ಜಗತ್ತಿಗೆ ನಿಮ್ಮ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಬರುತ್ತೆ. ಮತ್ತು ನಿಮಗೂ ಕೂಡ ನೀವು ಯಾವ ಹಂತದಲ್ಲಿದ್ದೀರಿ, ನಿಮ್ಮ ಕೆಪಾಸಿಟಿ ಏನು ಅನ್ನೋದನ್ನು ತೋರಿಸ್ಲಿಕ್ಕೆ ಕೆಲವೊಂದಷ್ಟು ವಿಘ್ನಗಳು ಬರುತ್ತೆ, ಕೆಲವೊಂದು ಪರಿಸ್ಥಿತಿಗಳು ಬರುತ್ತೆ. ಕೆಲವು ನಿಮಗೆ ರಿಯಲೈಸೇಷನ್ ಮಾಡಿಸೋದಕ್ಕೆ, ನೀವು ಪರಿಪಕ್ವವಾಗಿದ್ದರೆ ಇನ್ನು ಕೆಲವು ಜಗತ್ತಿಗೆ ತೋರಿಸ್ಲಿಕ್ಕೆ, ಎರಡು ಪ್ರಕಾರದ ಪರೀಕ್ಷೆಗಳು ಬರ್ತಾ ಹೋಗುತ್ತೆ. ಒಂದು ಅಂತರಾತ್ಮದ ಒಂದು ಪರೀಕ್ಷೆಗಾಗಿ, ಇನ್ನೊಂದು ನಿಮ್ಮನ್ನು ಜಗತ್ತಿಗೆ ಪ್ರತ್ಯಕ್ಷಕ್ಕಾಗಿ. ಇದು ಎರಡರಲ್ಲಿ ಯಾವುದು ಕೂಡ ನಿಮಗೆ ತಪ್ಪಿಲ್ಲ, ಎಲ್ಲರಿಂದನೂ ಒಳ್ಳೆಯದಿದೆ. ನೀವು ಪರಿಪಕ್ವಗೊಂಡಿದ್ದರೆ ಜಗತ್ತು ನಿಮ್ಮ ಈ ಸಹನೆಗೆ, ನಿಮ್ಮ ಈ ಸಾಕ್ಷಿ ಸ್ಥಿತಿಗೆ, ನಿಮ್ಮ ಅವ್ಯಕ್ತ ಸ್ಥಿತಿಗೆ ಅದು ಬೇಕಾದಂಥ ವಿಘ್ನ ಇರ್ಬೋದು, ಅದು ದೊಡ್ಡ ನಿಂದನೆ ಆಗಿರ್ಬೋದು, ಅದು ದೊಡ್ಡ ಷಡ್ಯಂತ್ರ ಆಗಿರ್ಬೋದು, ಅದು ಜಗತ್ತಿಗೆ ಅರ್ಥ ಆಗುತ್ತೆ, ನಿಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಜಗತ್ತಿನವರಿಗೆ ನಿಮ್ಮ ಬೆಲೆ ಗೊತ್ತಾಗೋದು ಹೆಂಗೆ? ನಿಮ್ಮಲ್ಲಿ ಒಂದು ಒಳಪಿದೆ, ನಿಮ್ಮಲ್ಲಿ ಒಂದು ತೇಜಸ್ಸಿದೆ, ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ನೀವೊಂದು ಡೈಮಂಡ್ ಅಂತ ಜಗತ್ತಿಗೆ ತೋರಿಸ್ಬೇಕು ಅಂದರೆ ಜಗತ್ತಿನ ಮುಂದೆ ಇಟ್ಟು ಅದರ ಮೇಲೆ ಕಲ್ಲು ಎತ್ತಿಹಾಕಿ ಪುಡಿ ಮಾಡಿ ತೋರಿಸ್ಬೇಕು. ಅದು ಪುಡಿ ಆಗಿಲ್ಲ ಅಂದರೆ ಗಟ್ಟಿಯಾಗಿ ಉಳಿದಿದೆ ಅಂದರೆ ಅದು ಡೈಮಂಡ್ ಅಂತ ಜಗತ್ತು ತಗೊಳುತ್ತೆ, ಅದಕ್ಕೆ ಬೆಲೆ ಕಟ್ಟುತ್ತೆ, ಅದಕ್ಕೆ ಗೌರವ ಕೊಡುತ್ತೆ. ಹೇಗೋ ಹಾಗೆ ನಿನಗೂ ಕೂಡ ಇಲ್ಲಿ ಪರೀಕ್ಷೆಗಳು ಆ ರೀತಿಯಾಗಿಯೇ ಬರುತ್ತೆ ಹೊರತಾಗಿ ಅದು ನಿನ್ನ ಕೆಟ್ಟದ್ದಕ್ಕಲ್ಲ, ನಿನ್ನ ಉನ್ನತಿಗಾಗಿ ಮತ್ತು ನಿನ್ನ ಒಳಿತಿಗಾಗಿ ಅನ್ನೋದನ್ನು ಬಾಬಾರವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಿನ್ನ ಪ್ರತ್ಯಕ್ಷ ಮಾಡಬೇಕೀಗ ಬ್ರಹ್ಮ ಬಾಬರವರು, ಮಮ್ಮಾರವರು, ಅವ್ರು ಏನು ಮಾಡಿದ್ರು? ಅವರು ಪಾಡಿಗವರು, ಅವರು ದುಡಿದಿರು ಸಂಪಾದನೆ ಮಾಡಿರೋದೆಲ್ಲನೂ ಅವ್ರು ಕಳ್ಕೊಂಡು, ಅವ್ರ ಪಾಡಿಗೆ ಅವರೇನೋ ಪರಮಾತ್ಮನ ಪಾಠ ಹೇಳ್ಕೊಂಡು ಅವ್ರ ಮನೆಯಲ್ಲಿ ಅವರು ಕೂತಿದ್ರು, ಅವ್ರು ನೋಡ್ಕೊಂಡು ಯಾರೋ ಕೆಲವರು ನಾಲ್ಕು ಮಕ್ಕಳು ಬಂದರು, ಅವರು ಕೇಳ್ತೀವಿ ಅಂದರು, ಒಳ್ಳೆಯದು ಕೇಳಿ ಅಂದರು, ಇದರಲ್ಲಿ ಏನು ತಪ್ಪಿತ್ತು? ಬ್ರಹ್ಮ ಬಾಬರವರದ್ದು, ಮಮ್ಮಾರವರದ್ದು ಏನು ತಪ್ಪಿತ್ತು? ಬಿಟ್ಟು ಬಂದಿರುವಂಥ ದಾದಿಗಳದ್ದಾದರೂ ಏನು ತಪ್ಪಿತ್ತು? ಆದರೆ ಜಗತ್ತು ಹೆಂಗೆ ನೋಡಿತು? ಬ್ರಹ್ಮ ಬಾಬರವ್ರ ಮೇಲೆ ಎಷ್ಟು ಆರೋಪಗಳು, ಎಷ್ಟು ವಿಘ್ನಗಳು! ಒಬ್ಬರಲ್ಲ ಇಬ್ಬರಲ್ಲ, ಹೋಗ್ಲಿ ಮನೆಯವರು, ಮನೆಯವರು ಕೂಡ ಎದುರು ಅಂದರೆ ಮನೆಯವರು ಅಂತಂದರೆ ನಮ್ಮ ಸಂಬಂಧಿಗಳು,
ಊರವರು, ಸಮಾಜದಲ್ಲಿ ನಮ್ಮ ನೋಡಿರೋರು, ನಮ್ಮ ಪಾರ್ಟ್ನರ್ಸ್ ಅಂತ ಯಾರನ್ನು ಕರಿತೀವಿ ಅವರು ಉಚ್ಚನ ಪಟ್ಟ ಕೊಡ್ತಾರೆ, ಮೂಸಗರನ ಪಟ್ಟ ಕೊಡ್ತಾರೆ, ವಿಕಾರಿ ಪಾರ್ಟ್ ಪಟ್ಟ ಕೊಡ್ತಾರೆ. ಒಂದ ಎರಡು ಆ ವಯಸ್ಸಿಗೆ ಬ್ರಹ್ಮ ಬಾಬರವರು ಸಹಿಸ್ಕೊಳ್ಬೇಕಾಗಿ ಬಂದಿರೋದು. ಏನು ತಪ್ಪು ಮಾಡಿದ್ರು ಮಮ್ಮ? ಅವರೆಲ್ಲರೂ ಬಂದವ್ರಿಗೆ ಎಲ್ಲವನ್ನು ಕಲಿಸಿ ಶಿಸ್ತಿನ ಜೀವನವನ್ನು ಮಾಡಿ ಎಲ್ಲ ತ್ಯಾಗವನ್ನು ಮಾಡಿ ತಪಸ್ಸು ಮಾಡಿ ಅನ್ಯರಿಗೋಸ್ಕರನೇ ತಮ್ಮ ಜೀವನ ಮುಡುಪಾಗಿಟ್ರು. ಅವ್ರನ್ನ ಬಿಟ್ರ ಅವರಿರುವ ಮನೆಗೆ ಬೆಂಕಿ ಇಡಲಿಕ್ಕೆ ಬಂತು ಸಮಾಜ. ಬ್ರಹ್ಮಾರವರಿಗೆ ಬರೀ 4 ಜನಗಳ ಮಧ್ಯೆ ಬೈಲಿಲ್ಲ, ಪೇಪರ್ ಪತ್ರಿಕೆಗಳಲ್ಲಿ ಪಬ್ಲಿಕ್ ಆಗಿ ಬಾಯಿಗೆ ಬಂದಂಗೆ ಅವಮಾನ ಮಾಡಿದರು. ಭವಿಷ್ಯ ಇದಕ್ಕಿಂತ ಒಂದು ಅಂತಿಮ ಸಮಯದಲ್ಲಿ ತುಂಬು ಜೀವನದ 70-80 ವರ್ಷ ಜೀವನ ಮಾಡಿದವು ಅವರು. ಯಾವ ಒಂದು ಉದ್ದೇಶಕ್ಕಾಗಿ ಇಡೀ ಜೀವನ ಪರ್ಯಂತ ಬಹಳ ಶಿಸ್ತಿನಿಂದ ಸಂಯಮದಿಂದ ನಾಜೂಕದಿಂದ ಬದುಕಿ ಸಮಾಜದಲ್ಲಿ ಒಂದು ಗೌರವವನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಅಷ್ಟೆಲ್ಲ ಮಾಡಿರ್ತೀವಿ, ಅದು ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದಂಗೆ ಕ್ಷಣದಲ್ಲಿ ಮಣ್ಣು ಪಾಲಾಗೋಯಿತು. ಅವ್ರ ಕನಸು ಏನಿಟ್ಕೊಂಡು ಗೌರವಯುತವಾಗಿ ಬದುಕಿ ಬಾಳಿದ್ರು ಅದೆಲ್ಲವೂ ನುಚ್ಚುನೂರಾಗೋಯಿತು. ಬೇರೆಯವರು ಯಾರಾದರೂ ಆ ಜಾಗದಲ್ಲಿದ್ದರೆ ನೀನು ಬೇಡ, ನಿನ್ನ ಸವಾಸ ಬೇಡ ಅಂತ ಭಗವಂತ ಅಂತ ಬಿಟ್ಟು ಬೆನ್ನು ತೋರಿಸಿ ಹೋಗ್ಬಿಡ್ತಿದ್ರು. ಅಷ್ಟು ಅವಮಾನಗಳು, ಅಷ್ಟು ನಿಂದನೆಗಳು ವಿನಃ ಕಾರಣ ಈ ಸಮಾಜ ಹಂಗೆ ಏನೂ ಇಲ್ಲ ಅಂದರೆ ಏನೂ ಮಾತಾಡಲ್ಲ, ಸುಮ್ಮನಿದ್ರೆ ಏನೂ ಮಾತಾಡಲ್ಲ, ಏನಾದರೂ ಮಾಡ್ತಿದ್ದಾನೆ ಈ ಮನುಷ್ಯ ಅಂದಾಗ ಅವ್ರಿಗೆ ಸಂಕಟ ಬಿದ್ದುಬಿಡುತ್ತೆ. ತಾವಂತೂ ಮಾಡಲ್ಲ, ಮಾಡೋರನ್ನು ಬಿಡಲ್ಲ, ಸುಮ್ಮನೆ ಅಂತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಳೆಯೋದೇ ಕಾಲು, ಹಾಕೋದೇ ವಿಘ್ನ, ಮಾಡೋದೇ ಅಪಚಾರ ಅಪಪ್ರಚಾರ. ಹಾಗೆ ಎಲ್ಲರೂ ಕೂಡ ಬಾಯಿಗೆ ಬಂದಂಗೆ ಸಣ್ಣವರು ದೊಡ್ಡವರು ಸಿಕ್ಕವರು ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ರಲ್ಲ. ಈಗ ಅದೇ ಬ್ರಹ್ಮ ಬಾಬಾ ಮೊದಲೊಂದು ಲೌಕಿಕ ಜೀವನದಲ್ಲಿದ್ದು ತಮ್ಮದೇ ಆದಂಥ ವ್ಯವಹಾರದಲ್ಲಿದ್ದು ತಮ್ಮದೇ ಆದಂಥ ಅಂಗಡಿಯಲ್ಲಿದ್ದಾಗ ಯಾರಾದರೂ ಬಂದು ಒಬ್ಬರು ಒಂದು ಮಾತಾಡಿದ್ರೆ ಅವ್ರ ಪರಿವಾರದವರೇ ಎದೆಮೇಳ ಅಂಗಿ ಹಿಡ್ಕೊಂಡು ಕೇಳ್ತಿದ್ರು, ಯಾಕೋ ಹೆಂಗೆ ಕಾಣುತ್ತೆ ಅಂತ. ಯಾಕಂದ್ರೆ ಅಷ್ಟು ಗೌರವಾನ್ವಿತ ಮನುಷ್ಯ ಬ್ರಹ್ಮ ಬಾಬಾ ಕೇಳಬೇಕಾಗಿರಲಿಲ್ಲ, ಅವತ್ತು ಅವ್ರ ಪರಿವಾರದವರು ಬಂದು ನಿಂತ್ಕೊಳ್ತಿದ್ರು. ಯಾವಾಗ ಸಮಾಜ ಸೇವೆ ಮಾಡ್ತೀವಿ ಜಗತ್ತು ಉದ್ಧಾರ ಮಾಡ್ತೀವಿ ಅಂತ ನಿಂದಿರ್ತಾರಲ್ಲ ಅವ್ರಿಗೆ ಯಾರು ಬೇಕಾದರೂ ಮಾತಾಡಿ ದಕ್ಕಿಸ್ಕೊಂಡ್ಬಿಡ್ತಾರೆ. 3 ವರ್ಷದವರಿಂದ ಹಿಡ್ಕೊಂಡು 100 ವರ್ಷದವ್ರ ತನಕ, ತಿಳಿದವರಿಂದ ಹಿಡ್ಕೊಂಡು ತಿಳಿದೇ ಇರೋ ಅಜ್ಞಾನಿಗಳು ಕೂಡ, ಕುಡುಕರಿಂದ ಹಿಡ್ಕೊಂಡು ಕೆಡುಕರ ತನಕ ಎಲ್ಲರೂ ಕೂಡ ಅವ್ರ ಬಗ್ಗೆ ಮಾತಾಡ್ಬೋದು. ಯಾಕಂದ್ರೆ ಪಬ್ಲಿಕ್ಕಲ್ಲಿ ಬಂದುಬಿಟ್ರು, ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ರು. ಅವಾಗ ಅವ್ರ ಮನೆಯವರು ದೂರ ಮಾಡ್ಕೊಂಡ್ಬಿಡ್ತಾರೆ, ಆಗಬೇಕು ಹೇಳು ಇವನಿಗೆ ಸ್ವಲ್ಪ ಪಾಠ ಬರಲಿ, ಇವನಿಗೆ ಸ್ವಲ್ಪ ಎಚ್ಚರ ಆಗಲಿ ಅಂತ ಮನೆಯವರು ಕಾಯ್ತಿರ್ತಾರೆ. ಇವ್ರು ಹಿಂಗೆ ಮಾಡ್ದಂಗೆ ಇದಕ್ಕಿನ್ನು ಬೆಂಕಿ ತುಪ್ಪ ಸುರಿಯೋರು ಅವರೇ ನಮ್ಮವರೇ ಇರ್ತಾರೆ ಮತ್ತೆ. ಯಾಕಂದ್ರೆ ನಮ್ಮವ್ರು ಯಾರಾದರೂ ನಮ್ಮ ಹತ್ರದಲ್ಲಿ ಇರೋರು ಹೇಳ್ಕೊಟ್ಟಾಗಲೇ ತಾನೇ ಇವರು ಏನಾದರೂ ಒಂದಷ್ಟು ಮಾಹಿತಿ ಹೊರಗಡೆ ಹೋಗೋದು, ಅವ್ರು ಆಡಿಕೊಳ್ಳೋದು, ಬಲಹೀನತೆಗಳಾಗಿರ್ಬೋದು ಅಥವಾ ಇವರ ಒಂದು ವೀಕ್ನೆಸ್ಗಳಾಗಿರ್ಬೋದು ಅಥವಾ ಇವರ ಒಂದು ಶಕ್ತಿನೇ ಆಗಿರ್ಬೋದು, ಏನೋ ಒಂದು ಬಿನಾಕಾರಣ ಹೇಳ್ಕೊಟ್ಟು ಒಂದು ಏನೋ ಒಂದು ಕಿಡಿ ಹಚ್ಚೋಕ್ಕೆ ಅಷ್ಟು ಬೇಕಷ್ಟು ಸಂಬಂಧಿಕರು ಮಾಡಿದ ಮೇಲೆ ಪಬ್ಲಿಕ್ ಅವರು ಏನು ಬೇಕಾದರೂ ಮಾಡ್ತಾರೆ. ಹಾಗೆ ಯಾರು ನಮ್ಮವರು ಅಂತ ನಮ್ಮ ಸರ್ಕಲ್ ಇರುತ್ತೆ ತುಪ್ಪ ಸುರಿಯೋರು ಅವರೇ ಇರ್ತಾರೆ, ಲೌಕಿಕದಲ್ಲಾಗಿರ್ಬೋದು ಅಲೌಕಿಕದಲ್ಲಾಗಿರ್ಬೋದು. ಹಾಗೆ ವೈಯಕ್ತಿಕವಾಗಿದ್ದಾಗ ಏನೋ ತೊಂದರೆ ಬಂದರೆ 4-6 ಸಂಬಂಧಿಕರು ಬರ್ತಾರೆ, ಆದರೆ ಅದೇ ಪಬ್ಲಿಕ್ ಜೀವನಕ್ಕೆ ಬಂದಾಗ ಇವನಿಗೆ ಆಗಬೇಕಾಗಿತ್ತು, ನಾವು ಹೇಳಿದ್ರೂ ಕೇಳಿಲ್ಲ, ಇದೆಲ್ಲ ಮಾಡಬೇಡ ಅಂದ್ರೂ ಸಮಾಜ ಸಮಾಜ ಅಂತ ಹೋಗಿದ್ದಾನೆ, ಈಗ ಆ ಸಮಾಜದಿಂದ ಅನುಭವಿಸ್ಲಿ ಇವನು ಅನ್ನೋದೇ ಅವರು ಕಾಯ್ತಾ ಇರ್ತಾರೆ. ಅವಾಗ ಇನ್ನೂ ಸ್ವಲ್ಪ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಬೇಕಾದ್ರೂ ಅಂದು ದಕ್ಕಿಸ್ಕೊಳ್ಬೋದು. ಮನೆಯವ್ರ ಮೇಲೆ, ಅವ್ರ ಪತ್ನಿ ಮೇಲೆ, ಅವ್ರ ಮಕ್ಕಳ ಮೇಲೆ, ಅವ್ರ ಮನಸ್ಸಿನ ಮೇಲೇ ಹೇಳ್ಕೊಳ್ಳೋಕೆ ಅಯೋಗ್ಯರಿದ್ದವರು ಕೂಡ ಇಂಥ ಯೋಗ್ಯರ ಬಗ್ಗೆ ಮಾತಾಡಿಬಿಡ್ತಾರೆ. ಅವತ್ತು ಏನು ಮಾಡೋಕ್ಕಾಗಲ್ಲ, ನಿಸ್ಸಹಾಯಕ ಪರಿಸ್ಥಿತಿ, ಸಮಾಜ ಸೇವೆ ಅಂತ ಬಂದುಬಿಟ್ಟಿರ್ತೀವಿ. ಅವ್ರು ಕಲ್ಲು ಹೋಗಿದ್ರು ಸರಿನೇ, ಮಾಲೆ ಹಾಕಿದ್ರು ಸರಿನೇ ಅಂತ ನಿಂತ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ವಿವೇಕಾನಂದರು, ಒಬ್ಬ ಸನ್ಯಾಸಿ ಆದರೆ ಎಲ್ಲ ಕಡೆ ಸನ್ಮಾನ ಸಿಗುತ್ತೆ ಅಂತ ತಿಳ್ಕೊಬೇಡ. ಅವ್ರ ಕಾಲಲ್ಲಿ ಬೇಕಾದರೂ ಒದಿಬೋದು, ಹಾರನ್ನು ಹಾಕ್ಬೋದು. ಅದಕ್ಕೆ ಸನ್ಯಾಸಗೀತೆಯಲ್ಲಿ ತುಂಬ ಒಬ್ಬ ಸನ್ಯಾಸಿಯಾಗಿ ಊರಿಂದ ಊರಿಗೆ ಜಗತ್ತಿಗೆ ತನ್ನ ತ್ಯಾಗದ ಜೀವನವನ್ನು ಹೇಗೆ ಸಮರ್ಪಣೆ ಮಾಡಬೇಕು, ಆದರೂ ಕೂಡ ಜಗತ್ತು ತನ್ನನ್ನು ಯಾವ ರೀತಿ ನೋಡುತ್ತೆ ಅದ್ಯಾವುದನ್ನು ಗಣಿಸದೆ ನೀನು ನಿನ್ನ ಶಕ್ತಿಯನ್ನು ಮೆರೆಸಬೇಕು, ಆತ್ಮದೊಳಗಡೆ ಮುಳುಗಿ ಅನುಭವಿಸಬೇಕು ಅನ್ನುವಂಥ ಒಂದು
ರೋಮವನ್ನು ಕೂಡ ರೋಮಾಂಚನಗೊಳಿಸುವಂಥ ಶಕ್ತಿಯನ್ನು ತುಂಬಿಸುವಂಥ ಯಾವುದೇ ತ್ಯಾಗಿಗಳಾಗಿರ್ಬೋದು, ಅವರು ಸನ್ಯಾಸಿ ಅಂತಂದರೆ ಬರೀ ಬ್ರಹ್ಮಚಾರಿಗಳು ಮಾತಲ್ಲ, ಯಾರು ಪಾರಮಾರ್ಥಿಕ ಜೀವನದಲ್ಲಿ ಒಂದು ಆತ್ಮ ದರ್ಶನವನ್ನು ಮಾಡಿಕೊಂಡು ಪರಮಾತ್ಮ ಪ್ರೀತಿಯಲ್ಲಿ ಮುಳುಗಿ ಜಗತ್ತಿಗೆ ಏನಾದರೂ ಒಂದು ಹೊಸ ಬೆಳಕನ್ನು ಕೊಡಬೇಕು ಅನ್ನುವಂಥ ಎಲ್ಲರಿಗೂ ಕೂಡ ಈ ಹಾಡು ಬಹಳ ಅರ್ಥಪೂರ್ಣ. ನಾನಂತೂ ಎಷ್ಟು ಸಾರಿ ಕೇಳಿದ್ದೀನಿ ಇದನ್ನು, ಸಾವಿರ ಸಾವಿರ ಸಲ ಕೇಳ್ತೀನಿ. ಅಷ್ಟು ಕೇಳಿದ್ದಾಗೆಲ್ಲನೂ ಕೂಡ ನನಗೆ ಒಂದು ಹೊಸ ರೋಮಾಂಚನ, ಹೊಸ ಉರುಪು, ಮತ್ತೆ ಹೊಸ ಒಂದು ಧೈರ್ಯ ಬರುತ್ತೆ ಈ ಹಾಡು ಕೇಳಿದ್ದರಿಂದ. ಅದರಲ್ಲಿ ಒಂದು ಎರಡು ಪ್ಯಾರಾಗಳನ್ನು ನಾನು ಈ ಸಂದರ್ಭಕ್ಕೆ ಹೇಳಬೇಕು ಅಂದ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ನಿನಗೆ ಪೂಜೆ ಮಾಡೋದಿಲ್ಲ, ಎಲ್ಲರೂ ಕೂಡ ನಿನಗೆ ಎಲ್ಲರೂ ಒಂದೇ ರೀತಿ ಗೌರವ ಸಲ್ಲಿಸೋದಿಲ್ಲ. ಅದು ಬ್ರಹ್ಮ ಆದರೂ ಸರಿ, ಮಮ್ಮ ಆದರೂ ಸರಿ ಅನ್ನೋದಕ್ಕೆ ಅವರು ಒಬ್ಬ ಸನ್ಯಾಸಿಯಾಗಿ ತಾವೆಲ್ಲ ಅನುಭವಿಸಿದ ಅನುಭವದ ಆಧಾರದ ಮೇಲೆ ಈ ಒಂದು ಗೀತೆಯನ್ನು ರಚನೆ ಮಾಡಿರುವಂಥದ್ದು ಸ್ವಾಮೀಜಿಯವರು. ಅವರು ಹೇಳ್ತಾರೆ, ಕೆಲರು ಹಾರಗಳಿಂದ ಸಿಂಗರಿಸದನು ಪೂಜಿಸಿ ಬಾಗಲಿ, ಕೆಲರು ಕಾಲಿಂದೊದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ, ಎಲ್ಲ ಒಂದಿರಲಾರುವಗಳು ವರಾರುವಗಳಿಸಿ ಕೊಂಬರು, ನಿಂದೆ ನಿಂದಿಪರೆಲ್ಲ ಕೂಡಲು ಯಾರು ನಿಂದೆಯ ನುಂಬರು, ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ, ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ. ಮತ್ತೆ ಹೇಳ್ತಾರೆ ಅವರು, ನೋಡಿ ಇಲ್ಲೇನು ಹೇಳಿದರೆ, ಕೆಲವರು ಹಾರ ಹಾಕಿ ಪೂಜಿಸಿ ಅವ್ರು ಬಾಗಲಿ, ಇನ್ನು ಕೆಲವರು ಒದಿಲಿ ಅವ್ರಿಗಿಷ್ಟ ಆಗಿಲ್ಲ ಅಂತ, ಮಣ್ಣೊಳಗಡೆ ಮಣ್ಣಾಗಿ ಹೋಗು ಪರವಾಗಿಲ್ಲ, ಎಲ್ಲರೂ ಹೊಗಳೋದಿಲ್ಲ, ನಿಂದೆ ನಿಂದಿಪ್ಪರೆಲ್ಲ ಕೂಡಲು ಯಾರು ನಿಂದೆಯ ನೊಂಬರು, ಈ ಜಗತ್ತಿನಲ್ಲಿ ನಿಂದೆಯನ್ನು ಸ್ವೀಕಾರ ಮಾಡುವವರು ಯಾರೂ ಇಲ್ಲ, ಎಲ್ಲ ಬರೀ ಬೇರೆಯವ್ರನ್ನ ನಿಂದನೆ ಮಾಡೋರೇ ತುಂಬಿಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಡ, ಪಾಶಗಳಿವೆಲ್ಲನೂ ಕೂಡ ಒಂದೊಂದು ದೇಹಾಭಿಮಾನದ, ನಿನ್ನನ್ನು ಕೆಣಕುವ, ನಿನ್ನ ಒಳಗಡೆ ಇರತಕ್ಕಂಥ ಅಸುರಿ ಸಂಸ್ಕಾರವನ್ನು ಜಾಗೃತಿ ಮಾಡುವ, ನಿನ್ನನ್ನು ಬಲಹೀನಗೊಳಿಸುವ ಪಾಶಗಳು, ಈ ಪಾಶಗಳ ಕಡಿಯನ್ನು ಕಿತ್ತಡಿ ಅಂತ, ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ, ಎಲ್ಲ ಬಿಚ್ಚುವ ಕೊಟ್ಟು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರ್ದಂಗೆ ಹೋಗು ಅಂತಾರೆ. ಮತ್ತೆ ಮುಂದೆ ಹೇಳ್ತಾರೆ, ನಿಜವನರಿತವರೆಲ್ಲೋ ಕೆಲವರು ನಗುವರುಳಿದವರೆಲ್ಲರೂ, ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು, ಗಣಿಸದವರನು ಹೋಗು ಮುಕ್ತನೆ ನೀನು ಊರಿಂದೂರಿಗೆ, ಸ್ವಗವ ಬಯಸದೆ ಅಳಲುಗಳಕದೆ ಕತ್ತಲಲಿ ಸಂಚಾರಿಗೆ, ನಿನ್ನ ಬೆಳಕನು ನೀಡೆಲೈ ಸಂಸಾರ ಮಾಯೆಯ ದೂಡೆಲೈ, ಇಂತು ದಿನ ದಿನ ಕರ್ಮಶಕ್ತಿಯು ಮುಗಿಯುವವರೆಗೂ ಸಾಗೆಲೈ, ನಾನು ನೀನುಗಳಳಿದು ಆತ್ಮದೊಳಿಳಿದು ಕಡೆಯೊಳು ಹೋಗೆಲೈ, ಹೇಳು ಮೇಲೇಳೇಳು ಸಾಧುವೆ ಹಾಡು ತ್ಯಾಗದ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು, ತತ್ವಮಸಿಯಂದರಿತು ಹಾಡೈ ಹಾಡು ಸನ್ಯಾಸಿ, ತತ್ವಮಸಿಯಂದರಿತು ಹಾಡೈ ಧೀರ ಸನ್ಯಾಸಿ, ಓಂ ತತ್ಸತ್ ಓಂ, ಓಂ ತತ್ಸತ್ ಓಂ. ಅಂದರೆ ಇಡೀ ಸನ್ಯಾಸಗೀತೆಯ ಒಂದೊಂದು ಸಾಲು ಇದು ತುಂಬ ದೊಡ್ಡದಿದೆ, ನಾನು ಸುಮ್ಮನೆ ಎರಡು ಚರಣ ಆಡಿದ್ದೀನಿ. ಹೆಂಗೆ ನೋಡಿ ಅವರು ಬರೆದಿರೋದು ಅಂದರೆ, ಅನುಭವಿಸಿ ಒಬ್ಬ ಸನ್ಯಾಸಿ ಆದವನಿಗೆ ಜಗತ್ತು ಹೆಂಗೆ ನೋಡುತ್ತೆ, ನಾವೇನೋ ಭ್ರಮೆಯಲ್ಲಿರ್ತೀವಿ, ನಮ್ಮನ್ನೇನೋ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾರೆ ಅಂದ ತಕ್ಷಣವೇ, ಅಂದರೆ ಸನ್ಯಾಸಿಗಳು ಅವತ್ತಿನ ಲೆಕ್ಕದಲ್ಲಿ ಕಾವ್ಯ ಹಾಕ್ಬಿಟ್ಟಿದ್ದೀವಿ ಅಂದ ತಕ್ಷಣ, ಕಾಲಿಗೆ ಬೀಳ್ತಾರೆ ಅಂದ ತಕ್ಷಣ, ಜಗತ್ತೆಲ್ಲರೂ ನನಗೆ ಬಾಗ್ಬಿಟ್ಟಿದ್ದಾರೆ, ಎಲ್ಲರೂ ನನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಅಂತ ಏನೂ ಇಲ್ಲ. ಈ ಜಗತ್ತು ಹೆಂಗಿದೆ ಅಂದರೆ ಎಂಥವ್ರನ್ನೂ ಕೂಡ ಇಲ್ಲಿ ಕಡೆಗಣಿಸೋದು, ನಿಂದನೆ ಮಾಡೋದು ಅದರ ಚಾಳಿನೇ ಇದೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ನಿಜವನರಿತವರೆಲ್ಲೋ ಕೆಲವರು ಅವರು ನಿನಗೆ ಬಾಗುತ್ತಾರೆ, ಪೂಜಿಸ್ತಾರೆ, ನಮಿಸ್ತಾರೆ, ಉಳಿದವರೆಲ್ಲ ಕುರುಡರು, ಅವರು ಏನಪ್ಪ ನಿನ್ನನ್ನು ಬಲ್ಲವರು, ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು, ಅವರಿಗೆ ಗೊತ್ತಾಗೋದಿಲ್ಲ ನೀನೊಬ್ಬ ಮಹಾತ್ಮ ಅಂತ. ಗಣಿಸದವರನು ಹೋಗು ನೀನು, ಯಾರೋ ಒಬ್ಬರೇನೋ ಅಂದುಬಿಟ್ರು, ಕೊಂಕು ಮಾತಂದರು, ವಿಘ್ನ ಹಾಕಿದ್ರು, ಯಾರೋ ಏನೋ ಹೇಳ್ತಿದ್ದಾರೆ ಅಂತ ನೀನು ನಿಲ್ಲಬೇಡ, ಹೋಗು ಊರಿಂದ ಊರಿಗೆ, ಮುಕ್ತ ಸಂಚಾರ ಮಾಡು, ಎಲ್ಲರಿಗೂ ಈ ಒಂದು ಸಂದೇಶವನ್ನು ಕೊಡು, ಜಗತ್ತಿಗೆ ಬೆಳಕನ್ನು ನೀಡು, ಇದೇ ಥರ ನೀನು ನಿನ್ನ ಜೀವನ ಪರಿಯುವಂಥ ಪ್ರತಿಯೊಂದು ದಿನ ನಿನ್ನ ಕರ್ಮಶಕ್ತಿ ನಿನ್ನ ಆಯಸ್ಸಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಮಾಡು, ನಾನು ನೀನು ಅಂತ ಅಳೆದು ಬಿಡು, ಈ ದೇಹಾಭಿಮಾನ ಬಿಟ್ಟುಬಿಡು, ಯಾರೋ ಅಂತಾರೆ ಅಂತ ಬೇಜಾರು ಮಾಡ್ಕೊಳ್ಳೋದು ಮನಸ್ಕೊಳ್ಳೋದು ಇದೆಲ್ಲ ಮುಗಿಸಿ, ಆತ್ಮದೊಳು ಇಳಿದು ನಾನು ನೀನುಗಳಳಿದು ಆತ್ಮದೊಳು ಇಳಿದು ಕಡೆಯೊಳು ಹೋಗೆಲೈ.
ಅಂದರೆ ಎಷ್ಟು ಸ್ಫೂರ್ತಿ ಕೊಡಬೇಕು ಅಷ್ಟೆಲ್ಲವೂ ಕೊಡ್ತಿದ್ದಾರೆ ಇದರೊಳಗಡೆ. ಅಂದರೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ನಮಗೆ ಬಾಬರವರು ಕೂಡ ಇದನ್ನೇ ಅರ್ಥ ಮಾಡಿಸ್ತಾ ಇದ್ದಾರೆ. ಬ್ರಹ್ಮ ಬಾಬರವ್ರಿಗೂ ಮಮ್ಮರವ್ರಿಗೂ ಯಾಕೆ ಅಷ್ಟು ಒಂದು ವಿಘ್ನ ಹಾಕಿಸಿದ್ರು, ಯಾಕಷ್ಟು ಅವಮಾನ ಮಾಡಿಸಿದ್ರು, ಯಾಕಷ್ಟು ನಿಂದನೆ ಮಾಡಿದರು ಅಂದರೆ ಅದು ಬ್ರಹ್ಮ ಬಾಬ ಏನೂ ತಪ್ಪು ಮಾಡಿದಿರ, ಮಮ್ಮಾರವ್ರದ್ದು ಏನೂ ಮಿಸ್ಟೇಕ್ ಇಲ್ಲದರೆ ಯಾಕಷ್ಟು ಅವಕಾಶ ಕೊಟ್ಟರು ಡ್ರಾಮಾದಲ್ಲಿ ಬಾಬರವ್ರು ಇದ್ದೂ ಕೂಡ ಅಂದರೆ ಜಗತ್ತಿಗೆ ಬ್ರಹ್ಮಾರವರ ಮಮ್ಮಾರವರ ಸಹನೆ, ತ್ಯಾಗ, ಶಕ್ತಿ, ತಪಸ್ಸು, ಅವರ ಒಂದು ನಿರಹಂಕಾರಿತನ, ಅವರ ಒಂದು ಸರೆಂಡರ್, ಅವರ ಒಂದು ಬಲಿಹಾರಿತನ ಜಗತ್ತಿಗೆ ಪ್ರತ್ಯಕ್ಷ ಹೆಂಗೆ ಮಾಡಬೇಕಾಗಿತ್ತು? ಅವರು ನಿಂದಕರಿಲ್ಲದೆ ಇವರು ಸಹಿಸಿಕೊಳ್ಳುವವರಂತೆ ಹೆಂಗೆ ಗೊತ್ತಾಗುತ್ತೆ? ದೇಹಾಭಿಮಾನ ಬಿಟ್ಟವರಂತೆ ಹೆಂಗೆ ಗೊತ್ತಾಗುತ್ತೆ? ಇವರು ತ್ಯಾಗಿಗಳಂತೆ ಹೆಂಗೆ ಗೊತ್ತಾಗುತ್ತೆ? ಇವರು ನಿಸ್ವಾರ್ಥಿಗಳಂತೆ ಹೆಂಗೆ ಗೊತ್ತಾಗುತ್ತೆ? ಹಾಗೆ ಈ ಜೀವನದಲ್ಲಿ ಯಾರಾದರೂ ವಿಘ್ನ ರೂಪದಲ್ಲಿ ಇದ್ದಾರೆ ಆತ್ಮರು ಅಂದರೆ ಇಲ್ಲ ಅವರು ನಿಮಗೆ ಪಾಠವನ್ನು ಕಲಿಸ್ಲಿಕ್ಕೆ ಬಂದವರು, ಇಲ್ಲ ನಿಮ್ಮನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಬಂದವರು, ಎರಡು ರೂಪದಲ್ಲಿ ಇರ್ತಾರೆ. ನಾವು ಪರಿಪಕ್ವ ಆಗಿದ್ದಾಗ ಬರುವಂಥ ಪರೀಕ್ಷೆಗಳೆಲ್ಲವೂ ನಮ್ಮನ್ನು ಜಗತ್ತಿಗೆ ಇನ್ನಷ್ಟು ಪ್ರತ್ಯಕ್ಷ ಮಾಡುತ್ತೆ, ನೋಡಲಿಕ್ಕೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ಅಲ್ಲಿಯ ತನಕ ಪ್ರಜಾಪಿತ ಒಬ್ಬ ಇದ್ದಾನೆ, ಬ್ರಹ್ಮ ಅನ್ನೋರೊಬ್ಬರು ಇದ್ದರೆ ಇಂಥ ಸಂಸ್ಥೆ ಇದೆ ಅನ್ನೋದು ಗೊತ್ತಾಗಲಿಲ್ಲ. ಪೇಪರ್ಗಳಲ್ಲೆಲ್ಲ ಕೂಡ ಮನೆ ಮನೆಗೂ ಹೋಯ್ತಲ್ಲ, ನೆಗೆಟಿವ್ ಮುಖಾಂತರ ಏನಾಯಿತು, ಅಲ್ಲಿ ಪ್ರತ್ಯಕ್ಷ ಆಯಿತು, ಜಗತ್ತಿಗೆ ಗೊತ್ತಾಗಬೇಕಾಗಿತ್ತು ಆ ಸುದ್ದಿ, ಇಂಥದ್ದಿಂದ ಏನು ನಡೀತಾ ಇದೆ ಅಂತ. ಆ ನೆಗೆಟಿವಲ್ಲೂ ಕೂಡ ಪಾಸಿಟಿವ್ ಅಂತ ತಿಳ್ಕೊಂಡು ಬರೋರು ಇರ್ತಾರಲ್ಲ. ಅಂದರೆ ಪ್ರತ್ಯಕ್ಷ ಆಗೋ ಟೈಮಲ್ಲೇ ನೆಗೆಟಿವ್ ಆಗನೇ ಆಗುತ್ತೆ, ಆದರೆ ಪ್ರಚಾರ ದೊಡ್ಡದಾಗಿ ಆಗುತ್ತೆ, ಆಮೇಲೆ ಅವರ ನಿಜವಾದ ಸತ್ಯತೆ ಏನು ಅಂತ ಜಗತ್ತು ಅರ್ಥ ಮಾಡಿಕೊಳ್ಳುತ್ತೆ. ಹಾಗಾಗಿ ನೆಗೆಟಿವಿಂದನೇ ಬಹಳ ಸ್ಪ್ರೆಡ್ ಕಲಿಯುಗದಲ್ಲಿ ಇರುವಂಥದ್ದು, ನೆಗೆಟಿವ್ ನರೇಟಿವ್ಗೆ, ನೆಗೆಟಿವ್ ದೃಷ್ಟಿಕೋನಕ್ಕೆ ಬಹಳ ಪ್ರಚಾರ ಸಿಕ್ಕಿಬಿಡುತ್ತೆ. ಹಾಗಾಗಿ ಮೊದಲು ನಮ್ಮನ್ನು ನೆಗೆಟಿವ್ ಆಗಿ ಜಗತ್ತಿನ ಮುಂದೆ ಪ್ರತ್ಯಕ್ಷ ಮಾಡಿಸ್ತಾರೆ, ಅರ್ಥಾರ್ಥ ಜಗತ್ತು ಆ ರೀತಿ ನಮ್ಮನ್ನು ನೋಡುವಂತೆ ಮಾಡುತ್ತಾರೆ, ಆ ರೀತಿ ನಿಂದನೆ ಮಾಡುವಂತೆ ಮಾಡ್ತಾರೆ, ವಿಘ್ನ ಮಾಡುವಂತೆ ಮಾಡ್ತಾರೆ. ಅದೇ ಒಳ್ಳೆಯತನ ಇತ್ತು ಒಬ್ಬರನ್ನ ಹೊಗಳ್ತಾ ಇದ್ರು ಅಂದರೆ ಅವ್ರನ್ನ ಯಾರೂ ಪ್ರಚಾರ ಮಾಡಲ್ಲ. ಅದೇ ನೆಗೆಟಿವ್ ಬಗ್ಗೆ ಹೋಯಿತು ಅಂತಂದರೆ ಅವ್ರನ್ನ ಇರೋ ಬರೋರಿಗೆಲ್ಲರಿಗೂ ಗೊತ್ತಾ, ಯಕ್ಕವ್ರು ಗೊತ್ತಾ, ಹೆಣ್ಣವ್ರು ಗೊತ್ತಾ, ಈ ಅಣ್ಣ ಬಾಬರವ್ರು ಗೊತ್ತಾ, ಮಮ್ಮರವ್ರು ಗೊತ್ತಾ ಅಂತ ನೆಗೆಟಿವ್ ಆದರೆ ಭಾಳ ಒಳ್ಳೆ ಸ್ವೀಟ್ ಹಂಚದಂಗೆ, ಚಾಕ್ಲೇಟ್ ಹಂಚದಂಗೆ, ಹಾಟ್ ಕೇಕ್ ಥರ ಸೇಲಾಗಿ ಹೋಗ್ಬಿಡುತ್ತೆ ಇಲ್ಲಿ. ಅದಕ್ಕೆ ಫಸ್ಟು ಜಗತ್ತಿಗೆ ಪ್ರತ್ಯಕ್ಷ ಮಾಡೋಕ್ಕೊಂದು ಉಪಾಯ ಏನು ಅಂದರೆ ನೆಗೆಟಿವ್ ಓರಿಯೆಂಟೆಡ್, ನೆಗೆಟಿವ್ ದೃಷ್ಟಿಕೋನದಲ್ಲಿ ನಿಮ್ಮನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ನಿಮ್ಮಲ್ಲಿ ಪರಿಪಕ್ವತೆ ಇದೆ ಅನ್ನೋದನ್ನು ಜಗತ್ತು ಆಮೇಲೆ ಅರ್ಥ ಮಾಡಿಕೊಳ್ಳುತ್ತೆ. ಆದರೆ ಪ್ರಚಾರಕ್ಕಾಗಿ ನಿಮ್ಮನ್ನು ಪ್ರತ್ಯಕ್ಷ ಮಾಡಬೇಕು ಅಂದರೆ ಬೇರೆ ದಾರಿ ಇಲ್ಲ. ಒಂದು ಅದಕ್ಕಾಗಿ ಪರೀಕ್ಷೆಗಳು ಬರುತ್ತೆ, ಒಂದಷ್ಟು ವಿಘ್ನಗಳಿಗಾಗಿ ಪರೀಕ್ಷೆಗಳು ಬರುತ್ತೆ, ಕೆಲವೊಂದಷ್ಟು ನಿಮಗೆ ಪಾಠಗಳನ್ನು ಕಲಿಸೋದಕ್ಕೆ ಬರುತ್ತೆ, ಬಿಟ್ಟರೆ ಬೇರೆ ಯಾವ ಕಾರಣವೂ ಇಲ್ಲಿರೋದಿಲ್ಲ. ಇಲ್ಲಿ ಯಾರು ನಿಮಗೆ ವಿಘ್ನ ಹಾಕುವವರಲ್ಲ, ಅವರೆಲ್ಲ ಪಾಠ ಕಲಿಸುವ ಶಿಕ್ಷಕರು ಅಂತ ನೀವು ನೋಡಿ, ಇಲ್ಲ ನಿಮ್ಮನ್ನು ಪ್ರತ್ಯಕ್ಷ ಮಾಡ್ತಿದ್ದಾರೆ ಅಂತ ನೋಡಿ, ಆಗ ನೀವು ಅದರ ಬಗ್ಗೆ ಹೆದರ್ಕೊಳ್ಳೋದಿಲ್ಲ. ಅದೇ ನಿಮಗೆ ಮಹಾಮಂತ್ರ ಆಗುತ್ತೆ. ಅಂಥ ಮಹಾನ್ ಆತ್ಮರಾಗಿ ಅಂತ ಇವತ್ತು ಬಾಬರವರು ನಮಗೆ ವರದಾನವನ್ನು ಕೊಟ್ಟಿದ್ದಾರೆ. ವಿಘ್ನ ಹಾಕುವ ಆತ್ಮರನ್ನು ಕೂಡ ಶಿಕ್ಷಕರಂತ ನೋಡುವಂಥ ಮಹಾನ್ ಆತ್ಮ ನಾವಾಗಬೇಕು. ಆಗ ಮಾತ್ರ ನಾವು ಈ ಜೀವನದಲ್ಲಿ ಮುಂದುವರಿದು ನಾವು ಅವ್ಯಕ್ತ ಆಗಲಿಕ್ಕೆ, ಸಾಕ್ಷಿ ಆಗಲಿಕ್ಕೆ, ಬಿಂದು ಆಗಲಿಕ್ಕೆ, ಬಾಪ್ ಸಮಾನ ಆಗಲಿಕ್ಕೆ, ಕರ್ಮಾತೀತ ಆಗಲಿಕ್ಕೆ, ವ್ಯರ್ಥ ಮುಕ್ತ ಆಗಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಕೂಡ ಯಾರೂ ಕೂಡ ನನಗೆ ಶತ್ರುಗಳಿಲ್ಲ, ಯಾರೂ ನನಗೆ ನಿಂದಕರಿಲ್ಲ, ಯಾರೂ ವಿಘ್ನ ಹಾಕುವವರಿಲ್ಲ, ಅವರೆಲ್ಲ ನನ್ನ ಶಿಕ್ಷಕರು ಮತ್ತು ಜಗತ್ತಿಗೆ ಪ್ರತ್ಯಕ್ಷ ಮಾಡುವ ಪುಣ್ಯಾತ್ಮರು ಅಂತ ತಿಳಿದು ನಾವು ಕೂಡ ಎಷ್ಟು ವ್ಯರ್ಥ ಇದ್ರ ಮೇಲೆ ಮಾಡ್ತೀವಿ. ಅದಕ್ಕೆ ಇವತ್ತೇ ಫುಲ್ ಸ್ಟಾಪ್ ಹಾಕೋದ್ರಿಂದ ಇಷ್ಟು ಸುದೀರ್ಘವಾದ ಮುರಳಿಯನ್ನು ಬಾಬರವರು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದಕ್ಕೆ ಈ ಕ್ಷಣನೇ ನಾನು ಪ್ರತಿಜ್ಞೆ ಮಾಡ್ತೀನಿ, ನೀವು ಪ್ರತಿಜ್ಞೆ ಮಾಡಿ. ನಮಗೆ ಯಾರೆಲ್ಲ ನಮ್ಮ ಮನಸ್ಸಲ್ಲಿ ಯಾರೋ ನನಗೆ ವಿಘ್ನ ಹಾಕ್ಬಿಟ್ಟಿದ್ದಾರೆ, ಯಾರೋ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ, ಯಾರೋ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ದಾರೆ, ನಿಂದನೆ ಮಾಡ್ತಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದೆ, ಅವ್ರನ್ನ ಇವತ್ತೇ ಈ ಕ್ಷಣಕ್ಕೆ ಫುಲ್ ಸ್ಟಾಪ್ ಇಟ್ಟು ಅವ್ರನ್ನ ನನಗೆ ಶಿಕ್ಷಕರು ಇಲ್ಲ ನನ್ನ ಪ್ರತ್ಯಕ್ಷ ಮಾಡು ಪುಣ್ಯಾತ್ಮರಂತ ತಿಳ್ಕೊಂಡು ಸ್ವೀಕಾರ ಮಾಡಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿ ಒಂದು ಚೂರು ಮನಸ್ಸಲ್ಲಿ ಇಟ್ಕೊಳ್ಳ್ದಿರಾ, ಮನಸ್ಸನ್ನು ಖಾಲಿ ಮಾಡ್ಕೊಂಡು ಬಿಡೋಣ, ಹಗೂರ ಮಾಡ್ಕೊಂಡ್ಬಿಡೋಣ. ಅವ್ರ ಮನೆಯಲ್ಲಾದರೂ ಇರಲಿ, ಆಫೀಸಲ್ಲಾದರೂ ಇರಲಿ, ನಿಮ್ಮ ಬಗ್ಗೆ ಕೆಟ್ಟದೋಗ್ತಾಯಿದೆ, ಕೆಟ್ಟದೋಗ್ತಾಯಿದೆ, ಕೆಟ್ಟದೋಗ್ತಾಯಿದೆ ಅಣ್ಣವ್ರೆ, ನನ್ನ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗಿ ಹೇಳ್ತಿದ್ದಾರೆ ಅಣ್ಣವ್ರೆ, ಇದೆಲ್ಲ ಕೆಡಿಸ್ಕೋಬೇಡಿ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದ್ರಿಂದ ಅವ್ರಿಗೆ ಸಿಗೋದೇನಿದೆ, ಅವ್ರಿಗೆ ಆಗೋ ಲಾಭ ಏನೇನು, ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅವರು, ಪ್ರಚಾರ ಹೋಗ್ತಾ ಇದೆ. ಅವ್ರು ಹೇಳಿದ ಮಾತು ಕೇಳೋದಕ್ಕೆ ಅವರೇನು ಸ್ವಯಂ ಪರಮಾತ್ಮನೇ ಬಂದ್ರೇ ಅವ್ರ ಮಾತು ಕೇಳೋಕ್ಕಿಲ್ಲ, ಇವರು ಹೇಳಿದ ಮಾತು ಎಲ್ಲನೂ ಕೇಳಿಬಿಡ್ತಾರ, ನಿಮ್ಮ ಬಗ್ಗೆ ಪ್ರಚಾರ ಬಿಟ್ಟಿಯಾಗಿ ಆಗ ಮಾಡ್ತಿದ್ದಾರೆ ಅಷ್ಟೇ. ಅದಕ್ಕಾಗಿ ಧನ್ಯವಾದವನ್ನು ಹೇಳಬೇಕಲ್ವ? ಹಾಗಾಗಿ ಜಗತ್ತು ಪರಮಾತ್ಮನನ್ನೇ ಎಲ್ಲರೂ ಸ್ವೀಕಾರ ಮಾಡಲ್ಲಂದಾಗ ಯಾರೂ ಹೇಳುವಂಥ ಮಾತುಗಳನ್ನು ಸ್ವೀಕಾರ ಮಾಡ್ತಾರೋ ಅನ್ನೋ ಭ್ರಮೆಯಲ್ಲಿ ಬಂದು ನೀವ್ಯಾಕೆ ಕುಗ್ಗುತ್ತೀರಿ, ನಿಮ್ಮ ಪ್ರಚಾರ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಈ ಥರ ಯಾವಾಗ ನಾವು ವ್ಯರ್ಥವನ್ನು ಸಮರ್ಥವಾಗಿ ಮಾಡ್ಕೊಳ್ತೀವಿ, ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಮಾಡ್ಕೊಳ್ತೀವಿ,
ಆಗ ನಾವು ವಿಚಲಿತರಾಗದೆ ಫುಲ್ ಸ್ಟಾಪ್ ಹಾಕಿದಾಗ ವ್ಯರ್ಥ ಮುಕ್ತವಾಗಿ ಕರ್ಮಾತೀತ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಅವ್ಯಕ್ತ ಸ್ಥಿತಿಯನ್ನು ಬೇಗ ಹೊಂದಲಿಕ್ಕೆ, ಪರಿಪಕ್ವ ಆಗಲಿಕ್ಕೆ, ಅಂತರ್ಮುಖಿ ಆಗಲಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ. ಇವತ್ತೇ ಫುಲ್ ಸ್ಟಾಪ್ ಹಾಕಿಬಿಡೋಣ. ಬಾಬಾ ಇನ್ನು ವ್ಯರ್ಥ ಚಿಂತನೆ ಮಾಡೋದಿಲ್ಲ. ನನ್ನಲ್ಲಿ ಇಷ್ಟಲ್ಲಿ ಯಾರೂ ನನಗೆ ಶತ್ರುಗಳಿಲ್ಲ, ಇನ್ಮೇಲೆ ವಿಘ್ನ ಹಾಕುವವರಿಲ್ಲ, ನಿಂದಕರಿಲ್ಲ, ಅವರೆಲ್ಲ ನನ್ನ ಶಿಕ್ಷಕರು. ಅವರಿಗೆ ತಲೆಬಾಗಿ ಕೈ ಮುಗಿದು ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಇದು ಪ್ರಾಮಾಣಿಕವಾಗಿ ನಾನಂತೂ ಮಾಡ್ತೀನಿ. ಹಾಗಾಗಿಯೇ ನಾನು ಇಷ್ಟು ನಿಶ್ಚಿಂತವಾಗಿ, ನಿರ್ಭಯವಾಗಿ ಮತ್ತು ನಂದೇ ನಿಜಾನಂದದಲ್ಲಿ ಇರಲಿಕ್ಕೆ ಸಾಧ್ಯ. ಇನ್ನೂ ಸಾಕಷ್ಟು ಮಾಡಲಿ, ಮಾಡೋರಿಗೆ ಮುಕ್ತ ಅವಕಾಶ. ಆದರೆ ನಾನು ಮಾತ್ರ ಒಳಗಡೆ ಪರಿಪಕ್ವ ಆಗಬೇಕು ಅನ್ನೋ ಛಲ ನಮ್ಮಲ್ಲಿರಬೇಕು. ಗಟ್ಟಿ ಆಗಬೇಕು. ನಾವು ಗಟ್ಟಿಯಾಗಿ ಪ್ರತ್ಯಕ್ಷ, ಇದೇ ಯಾರು ಇವತ್ತು ನೆಗೆಟಿವ್ ನಿಂದನೆ ಮಾಡ್ತಾರೋ ಅವರೇ ನಮ್ಮನ್ನು ಮುಂದೆ ಪ್ರತ್ಯಕ್ಷ ಮಾಡ್ತಾರೆ ಜಗತ್ತಿಗೆ. ಅವರೇ ಎತ್ತಿ ಮೆರೆಸ್ತಾರೆ ನಮ್ಮನ್ನು. ಆದರೆ ನಮ್ಮಲ್ಲಿ ಪ್ರಾಮಾಣಿಕತೆ, ಗಟ್ಟಿತನ ಇರಬೇಕು. ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ, ಅಲುಗಾಡಿಸ್ಲಿಕ್ಕೆ ಇವರೆಲ್ಲರೂ ಕೂಡ ಬೇಕಾಗಿದೆ, ನನ್ನ ಗಟ್ಟಿತನ ನೋಡಲಿಕ್ಕೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಿ ಇವತ್ತಿಗೆ ಫುಲ್ ಸ್ಟಾಪ್ ಹಾಕಿ ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡು ಸ್ವಚ್ಛ ಖಾಲಿ ಪೇಪರ್ ಥರ ಇಟ್ಕೊಂಡು ಬಿಳಿ ಹಾಳೆ ಥರ ಪವಿತ್ರವಾಗಿದ್ದುಕೊಂಡು ಆ ಒಂದು ಪವಿತ್ರರಾದ ಅನುಭೂತಿಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.